ಆತ್ಮೀಯ ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಟವಳಿ ಈ ದಿನ ನಾವು ಕನ್ನಡ ಭಾಷಾ ಶಿಕ್ಷಕರು ಈಗಾಗಲೇ ನೀವು ಪತ್ರಿಕೆಯಲ್ಲಿ ಗಮನಿಸಿರಬಹುದು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗ್ತದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅನೇಕ ಜಾಹೀರಾತುಗಳು ಬಂದದ್ದಿದೆ ಆ ರೀತಿ ಒಳಗೆ ಇಲ್ಲಿ ನೋಡಿದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಅವಲೋಕನ ಮಾಡೋಣ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಒಂದು ನೇಮಕಾತಿಗಾಗಿ ಕನ್ನಡ ಪಠ್ಯವನ್ನು ಯಾವ ರೀತಿಯಾಗಿ ಅಳವಡಿಸಲಾಗಿದೆ ಅನ್ನೋದನ್ನ ಒಂದು ಸಿಂಹಾವಲೋಕನ ಕ್ರಮದೊಳಗೆ ನೋಡಿಕೊಂಡು ಅಂಬರಣ ಅಂತಕ್ಕಂಥ ವಿಚಾರ ನೀವಾಗಲೇ ಆ ಬಿ ಎಡ್ ಅಧ್ಯಯನ ಮಾಡುವಾಗಲೇ ಕನ್ನಡವನ್ನು ಒಂದು ವಿಷಯ ವಸ್ತುವನ್ನಾಗಿ ತೆಗೆದುಕೊಂಡಿರ್ತೀರಿ ಒಂದು ವಿಷಯವನ್ನಾಗಿ ಅಧ್ಯಯನ ಮಾಡಿರ್ತೀರಿ ಅದಾದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಅರಿವು ಇರ್ತದ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಅಂತ ಎಲ್ಲ ಒಂದು ಸಿಲೆಬಸ್ ಏನು ಅಂದ್ರೆ ಪಠ್ಯಕ್ರಮ ಏನು ಯಾವ ರೀತಿಯಾಗಿ ತಯಾರುಗೊಳ್ಬೇಕು ಅನ್ನುವಂಥ ಒಂದು ಮೊದಲ ಹೆಜ್ಜೆಯನ್ನು ಇಡ್ಲಿಕ್ಕೆ ಹಿಂಜರಿತಾ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗಾಗಿ ನಾವು ಇವತ್ತ ಭಾಷಾ ಶಿಕ್ಷಕರಿಗೆ ಯಾವ ಪಠ್ಯವನ್ನು ಅಳವಡಿಸಲಾಗಿದೆ ಅದನ್ನ ಯಾವ ರೀತಿಯಾದಂಥ ಅಧ್ಯಯನ ಮಾಡಿದ್ರೆ ನಮಗೆ ಸುಲಭ ಆಗ್ತದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳ ಗಮನಿಸಿ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಅಂದ್ರೆ ಪ್ರೌಢಶಾಲಾ ಶಿಕ್ಷಕರು ಅಂತಂದ್ರೆ ಇಲ್ಲಿ ಗಮನಿಸ್ಬೋದು ಎಂಟರಿಂದ ಹತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನ ಪಡೆಯುವಂಥ ಶಿಕ್ಷಕರಾಗಿರ್ತಾರೆ ಅವರಿಗೆ ಇಲ್ಲಿ ಆಳವಾದಂಥ ಒಂದು ಕನ್ನಡ ಭಾಷೆ ಬಗ್ಗೆ ಸಾಹಿತ್ಯದ ಬಗ್ಗೆ ಆಮೇಲೆ ಮೀಮಾಂಸೆಯ ಬಗ್ಗೆ ಜ್ಞಾನ ಇರಲೇಬೇಕಾಗತ್ತೆ ಆ ಒಂದು ನಿಟ್ಟಿನೊಳಗೆ ಆಳವಾದಂತಹ ಒಂದು ಪಠ್ಯಕ್ರಮವನ್ನೇ ಇಲ್ಲಿ ಅಳವಡಿಸಲಾಗಿದೆ ಈಗಾಗಲೇ ಎಫ್ ಡಿ ಎ ನೇಮಕಾತಿ ಬರ್ತದೆ ಎಸ್ ಡಿ ಎ ನೇಮಕಾತಿ ಬರ್ತದೆ ಆ ಡಿ ಒ ಬರ್ತದೆ ಗ್ರೂಪ್ ಸಿ ಬರ್ತದೆ ಇವೆಲ್ಲ ಒಳಗೆ ನಾವು ಕನ್ನಡವನ್ನ ನೋಡ್ತಾ ಇದ್ದೀವಿ ಆ ಕನ್ನಡ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ ವ್ಯಾಕರಣವನ್ನ ಅಳವಡಿಸಲಾಗಿದೆ ಅಲ್ಲಿ ಆದರೆ ಅದಕ್ಕಿಂತಲೂ ಭಿನ್ನವಾದ ಅದಕ್ಕಿಂತಲೂ ಒಂದು ಆಳವಾದಂಥ ಅಧ್ಯಯನ ನಮಗೆ ಈ ಒಂದು ನೇಮಕಾತಿಗೆ ಅಗತ್ಯವಾಗಿ ಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಅದಾದ್ಮೇಲೆ ಕನ್ನಡ ಕಡ್ಡಾಯ ಅನ್ನುವಂಥ ಪತ್ರಿಕೆಗಳು ಬೇರೆ ಬೇರೆ ನೇಮಕಾತಿಗಳಿಗೆಲ್ಲ ನಾವು ನೋಡ್ತಾ ಇರ್ತೀವಿ ಆ ಕೆ ಎಸ್ ಮುಖ್ಯ ಪರೀಕ್ಷೆ ಇರ್ಬೋದು ಐ ಎ ಎಸ್ ಮುಖ್ಯ ಪರೀಕ್ಷೆ ಇರ್ಬೋದು ಅಲ್ಲೆಲ್ಲ ಒಂದು ಕನ್ನಡ ಕಡ್ಡಾಯ ಪತ್ರಿಕೆ ಇರ್ತೈತಿ ಮುಂದುವರೆದು ಆ ಪ್ರಾಧ್ಯಾಪಕರ ನೇಮಕಾತಿ ಇರ್ಬೋದು ಉಪನ್ಯಾಸಕರ ನೇಮಕಾತಿ ಇರ್ಬೋದು ಆ ಶಿಕ್ಷಕರ ನೇಮಕಾತಿ ಇರ್ಬೋದು ಅಲ್ಲೂ ಒಂದು ರೀತಿಯೊಳಗ ಕನ್ನಡ ಕಡ್ಡಾಯ ಪತ್ರಿಕೆ ಅನ್ನುವಂಥದ್ದು ಇರ್ತೈತಿ ಸೊ ಅಲ್ಲೂ ನಾವು ನೋಡಿದಾಗ ಅದು ಕನ್ನಡ ಕಡ್ಡಾಯ ಪತ್ರಿಕೆ ಆಗಿರುವುದಂದ್ರೆ ಎಸ್ ಎಸ್ ಎಲ್ ಸಿ ಮಟ್ಟದ ಕನ್ನಡವನ್ನ ನಿಮಗ ಭಾಷಾ ಒಂದು ಜ್ಞಾನವನ್ನ ಅಳೆಯುವ ಸಲುವಾಗಿ ಪಠ್ಯವನ್ನ ಇಟ್ಟಿರ್ತಾರೆ ಅದು ಇದಕ್ಕಿಂತಲೂ ಒಂದು ಭಿನ್ನವಾಗಿರ್ತದೆ ಮತ್ತೆ ಸರಳವಾಗಿರ್ತದ ಅದು ಎಸ್ ಎಸ್ ಎಲ್ ಸಿ ಮಟ್ಟದ ಕನ್ನಡವನ್ನ ಅಲ್ಲಿ ಕೇಳೋದ್ರಿಂದ ಅದಕ್ಕೂ ಇದಕ್ಕೂ ಬಹಳ ದೀರ್ಘವಾದಂತ ವ್ಯತ್ಯಾಸ ಅದ ಅಂತಕ್ಕಂಥದ್ದು ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ನಾವು ಅಹ್ ಗಮನಿಸ್ತಾ ಇರ್ತೀವಿ ಕನ್ನಡ ಅಂತಂದ್ರೆ ಸರಳ ಕನ್ನಡವನ್ನು ನಾವು ಸರಳವಾಗಿ ಕಲ್ತ್ ಬಿಟ್ಟಿದ್ದೇವೆ ಅದ್ರ ಬಗ್ಗೆ ನಮ್ಗೆಲ್ಲಾ ಗೊತ್ತು ಅನ್ನುವಂತ ಒಂದು ಮನೋಸ್ಥಿತಿಗೆ ಹೊಂದ್ಬಿಡ್ತಾರೆ ಆದ್ರೆ ಗಮನಿಸಿ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಅದ ಹೆಂಗೆ ಹೆಂಗೆ ನೀವು ಹಂತ ಹಂತವಾಗಿ ಹುದ್ದೆಗಳು ಏನು ಮುಖದಲ್ಲಿ ಹೋಗ್ತಾವಲ್ಲ ಹಂಗೆ ಆಳವಾದಂತಹ ಪ್ರಶ್ನೆಗಳು ಆಳವಾದಂತ ಅಧ್ಯಯನ ಅತ್ಯಗತ್ಯ ವಿದ್ಯಾರ್ಥಿಗಳೇ ನೀವು ಗಮನಿಸಿ ಏನ್ಇ ಪರೀಕ್ಷೆ ಬರುತ್ತದೆ ಅದ ಆ ನಂತರದೊಳಗೆ ಇಲ್ಲಿ ಭಾಷಾ ಶಿಕ್ಷಕರ ನೇಮಕಾತಿ ಬರ್ತದೆ ಉಪನ್ಯಾಸಕರ ನೇಮಕಾತಿ ಬರ್ತದೆ ಪ್ರಾಧ್ಯಾಪಕರ ನೇಮಕಾತಿ ಬರ್ತದೆ ಇಲ್ಲೆಲ್ಲ ಕನ್ನಡವನ್ನ ಒಂದು ವಿಷಯವಾಗಿ ತೆಗೆದುಕೊಳ್ಳೋದ್ರಿಂದ ಆಳವಾದಂತ ಅಧ್ಯಯನ ಅದಕ್ಕೆ ಅತ್ಯಗತ್ಯ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ಗಮನದಲ್ಲಿಡ್ತಾ ಮುಂದ ವಿದ್ಯಾರ್ಥಿಗಳೇ ನೀವು ಗಮನಿಸಿ ಇಲ್ಲಿ ಮೊದಲ ಹಂತದಲ್ಲಿ ಪಠ್ಯಕ್ರಮದೊಳಗೆ ಏನೇನದ ಅಂತ ನೋಡ್ತಾ ಅದನ್ನ ಹೆಂಗೆ ಯಾವ ರೀತಿಯಾಗಿ ಓದಬಹುದು ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಮುಂದುವರಿಯೋಣ ಇಲ್ಲಿ ಗಮನಿಸಿ ನೀವು ಆ ಮೊದಲೇದಾಗಿ ಪಠ್ಯಕ್ರಮವನ್ನೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಇಲ್ಲಿ ಗಮನಿಸಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಿದೆ ಈಗ ನೀವು ಎಫ್ಡಿ ಎಸ್ ಡಿ ಎ ಪರೀಕ್ಷೆಗೆ ಹೋದ್ರೆ ಅಲ್ಲಿ ಏನಿರ್ತದೆ ಅಂತಂದ್ರೆ ಗ್ರೂಪ್ ಸಿ ಪರೀಕ್ಷೆಗೆ ಹೋದ್ರೆ ಆಮೇಲೆ ಪಿ ಒ ಪರೀಕ್ಷೆಗೆ ಹೋದ್ರೆ ಎಫ್ ಡಿ ಎಸ್ ಡಿ ನೂರು ಅಂಕದ ಒಂದು ಪ್ರಶ್ನೆಗಳು ಇರೋದ್ರಿಂದ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಅಂಕದ ಈ ಭಾಗದ ಕುರಿತಾಗಿ ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಆದರೆ ಇಲ್ಲಿ ನಾವು ಈ ಒಂದು ಭಾಗಕ್ಕೆ ಬಂದಾಗ ಈ ಪರೀಕ್ಷೆಗೆ ಬಂದಾಗ ಭಾಷಾ ಶಿಕ್ಷಕರ ನೇಮಕಾತಿಗೆ ಬಂದಾಗ ಇಲ್ಲಿ ಆಳವಾದಂಥ ಅಧ್ಯಯನ ಅಗತ್ಯ ಅಂತಕ್ಕಂಥದ್ದು ಯಾಕಂದ್ರೆ ನೀವು ಪಠ್ಯದಲ್ಲಿ ನೋಡ್ಬೋದು ಪ್ರೌಢಶಾಲೆಯಲ್ಲಿ ನೋಡ್ಬೋದು ಹಳಗನ್ನಡದಂತೆ ಹಿಡಿದು ಇತ್ತೀಚಿನ ಕವಿಯವರೆಗೆ ಆ ನಾವು ಪಠ್ಯವನ್ನ ನೋಡಿರ್ತೀವಿ ಆ ಪಾಠ ಇರಬಹುದು ಪದ್ಯ ಇರಬಹುದು ಗದ್ಯ ಇರ್ಬೋದು ಅವುಗಳನ್ನ ಕಲಿಸುವ ಕ್ರಮವನ್ನ ಅಲ್ಲಿ ಅಳವಡಿಸಲಾಗಿರುತ್ತದೆ ಹಾಗಾಗಿ ಅಲ್ಲಿ ಕಲಿಸ್ಬೇಕಾದ್ರಂತೆ ಅದರ ಆಳವಾದಂತ ಜ್ಞಾನ ನಮಗಿದ್ದಾಗಲೇ ಮಾತ್ರ ನಾವು ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗ ನಮ್ಗ ಕನ್ನಡ ಸಾಹಿತ್ಯದ ಬಗ್ಗೆ ಸಮಗ್ರವಾದ ಜ್ಞಾನ ಇರಬೇಕು ಅನ್ನುವಂತ ನಿಟ್ಟಿನೊಳಗ ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಪರೀಕ್ಷೆ ಮಾಡ್ಲಾಗ್ತದ ಅದನ್ನೇ ಪಠ್ಯಕ್ರಮಕ್ಕೆ ಇಲ್ಲಿ ಇಟ್ಟಿಯಾರೇ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಬೇರೆ ಬೇರೆ ಸಾಹಿತ್ಯ ಚರಿತ್ರೆಕಾರರು ಉದಾಹರಣೆಗಾಗಿ ಆ ಮುಗುಳಿ ಅವರು ಇರಬಹುದು ಆಮೇಲೆ ತೋಸು ಶಾಮರಾಯರು ಇರಬಹುದು ಫಡಿನಂಡ್ ಕಿಟಲ್ ಇರಬಹುದು ಇವರೆಲ್ಲ ತಮ್ಮದೇ ಆದಂತ ಒಳಗೆ ವಿಭಾಗ ಕ್ರಮವನ್ನ ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ಅದನ್ನ ಬೇರೆ ಬೇರೆ ಒಂದು ರೀತಿ ಒಳಗೂ ಕೂಡ ನಾವು ಅಧ್ಯಯನ ಮಾಡಬಹುದು ಇಲ್ಲೊಂದು ರೀತಿ ಕೊಟ್ಟಿದ್ದಾರೆ ನಿಮ್ಗೆ ಕಾಣಬಹುದು ಇಲ್ಲಿ ಆ ಪಂಪ ಪೂರ್ವ ಯುಗ ಅಂತಿದೆ ಅನಂತರ ಪಂಪ ಯುಗ ಹರಿಯರ ಯುಗ ಕುಮಾರವ್ಯಾಸ ಯುಗ ಆಧುನಿಕ ಯುಗ ಹೀಗೆ ನಾಲ್ಕಾರು ರೀತಿಯೊಳಗ ಅದನ್ನ ಏನ್ ಮಾಡಿದ್ದಾರೆ ವಿಭಾಗವನ್ನ ಮಾಡಿದ್ದಾರೆ ಅದ ಇತ್ತೀಚಿನ ತೀರಾ ಒಂದು ಸರಳವಾದಂತ ಅಧ್ಯಯನ ಕ್ರಮ ಅಂತಂದ್ರೆ ನಾವು ಪೂರ್ವದ ಹಳಗನ್ನಡ ಅಥವಾ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ವಿಭಾಗಿಸಿದ್ರೆ ಅದೊಂದು ಅಧ್ಯಯನ ಶ್ರೇಷ್ಠವಾಗುತ್ತೆ ಉತ್ತಮವಾಗುತ್ತೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇತ್ತೀಚಿನ ಸಂದರ್ಭದೊಳಗ ಈ ರೀತಿಯಾದಂತ ನೋಡುವ ಕ್ರಮ ಅಥವಾ ಅಧ್ಯಯನ ಮಾಡುವಂತ ಕ್ರಮ ಹೆಚ್ಚಾಗಿದೆ ಅಂತಕ್ಕಂಥ ವಿಚಾರಗಳು ಆರಂಭದಲ್ಲಿ ಇದನ್ನ ಪಂಪ ಪೂರ್ವ ಯುಗ ಪಂಪ ಯುಗ ಹರಿಹರ ಯುಗ ಕುಮಾರವ್ಯಾಸ ಯುಗ ಆಧುನಿಕ ಯುಗ ಅಂತ ಅಧ್ಯಯನ ಮಾಡಿದ್ರು ಆದ್ರೆ ಇತ್ತೀಚಿನ ಸಂದರ್ಭದೊಳಗ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನುವಂಥ ರೀತಿಯೊಳಗು ನಾವು ಅಧ್ಯಯನ ಮಾಡಬಹುದು ನಾಲ್ಕು ಕಾಲಘಟ್ಟದೊಳಗ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ರೆ ಅದೊಂದು ಶ್ರೇಷ್ಠವಾದಂತ ಒಂದು ದಾರಿ ಆಗತ್ತೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅನೇಕ ವಿದ್ವಾಂಸರು ಈ ಒಂದು ವಿಭಾಗ ಕ್ರಮವನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವಂತದ್ದು ಪಂಪ ಪೂರ್ವ ಯುಗ ಅನ್ನುವಂಥ ವಿಚಾರದೊಳಗ ಮೊದ್ಲೇ ಅಂಶ ಕೊಟ್ಟಿದ್ದಾರೆ ಪಂಪ ಪೂರ್ವ ಯುಗ ಅಂತಂದ್ರೆ ಏನು ಸಾಮಾನ್ಯವಾಗಿ ಇಲ್ಲಿ ಬರುವಂತ ಭಾಷೆ ಏನು ಅಥವಾ ಇಲ್ಲಿ ಬರುವಂತ ಸಾಹಿತ್ಯ ಏನು ಇವುಗಳನ್ನೆಲ್ಲ ಅವಲೋಕನ ಮಾಡಕ್ ಹೋದ್ರೆ ಈ ಹಳಗನ್ನಡ ಕಾಲ ಏನಿದೆಯಲ್ಲ ಅದಕ್ಕಿಂತ ಪೂರ್ವ ಪೂರ್ವಕಾಲವನ್ನು ಹಳಗನ್ನಡದ ಪೂರ್ವಕಾಲ ಅಂತಕ್ಕಂಥದ್ದು ಅಥವಾ ಪೂರ್ವದ ಹಳಗನ್ನಡ ಅಂತ ಏನು ಕರಿತೀವಲ್ಲ ಅದನ್ನೇ ಪಂಪ ಪೂರ್ವ ಯುಗ ಅಂತ ಹೇಳಿ ಹೆಸರಿಸಬಹುದು ಅಂತಕ್ಕಂಥ ವಿಚಾರ ನೀವು ಗಮನಿಸ್ರಿ ಸರಿಸುಮಾರು ಹ್ಮ್ ಹಲ್ಮಿಡಿ ಶಾಸನದಿಂದ ಹಿಡ್ಕೊಂಡು ಒಂಬತ್ತನೇ ಶತಮಾನದಲ್ಲಿ ಬರುವಂತಹ ಒಂದು ಪಂಪನ ಕಾಲಘಟ್ಟದವರೆಗೆ ಇರುವಂತಹ ಕಾಲಘಟ್ಟವನ್ನ ಪಂಪ ಪೂರ್ವ ಯುಗ ಅಥವಾ ಇಲ್ಲಿ ಪೂರ್ವದ ಹಳಗನ್ನಡ ಅಂತ ಕರೀಲಾಗ್ತದೆ ಹಲ್ಮಿಡಿ ಶಾಸನದಿಂದ ಹಿಡ್ಕೊಂಡು ಅಲ್ಲಿ ಒಂದು ಶಾಸನಗಳ ಕಾಲಘಟ್ಟ ಬರ್ತತಿ ಈ ಕಾಲಘಟ್ಟದೊಳಗೆ ನೀವು ಗಮನಿಸಿ ಕನ್ನಡದ ಮೊಟ್ಟ ಮೊದಲ ಕೃತಿಯಾದಂತಹ ಕವಿರಾಜ ಮಾರ್ಗ ನಮ್ಗೆ ಅಹ್ ಸಿಗ್ತದೆ ಕ್ರಿಸ್ತ ಶಕ ಎಂಟುನೂರ ಹದಿನಾಲ್ಕರಲ್ಲಿ ಅದ ಶ್ರೀ ವಿಜಯ ರಚನೆ ಮಾಡಿದಂತ ಕವಿರಾಜ ಮಾರ್ಗ ಅದು ಕನ್ನಡದ ಮೊಟ್ಟ ಮೊದಲ ಕೃತಿ ಅಂತಕ್ಕಂಥದ್ದು ಆ ಕೃತಿಯನ್ನು ಒಳಗೊಂಡು ಇರುವಂತ ಕಾಲಘಟ್ಟವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪಂಪ ಪೂರ್ವ ಯುಗ ಅಥವಾ ಪೂರ್ವದ ಹಳಗನ್ನಡ ಅಂತ ಕರಿತೀವಿ ಅಲ್ಲಿ ಬಳಸಿರುವಂತ ಭಾಷೆ ಪೂರ್ವದ ಹಳಗನ್ನಡ ಅಂತಕ್ಕಂಥದ್ದು ಆ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ ಪೂರ್ವದ ಹಳಗನ್ನಡ ಕಾಲ ಅಂತ ಕರಿತೀವಿ ಸರಿಸುಮಾರು ನಾಲ್ಕನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೆ ಬರುವಂತ ಅನೇಕ ಶಾಸನಗಳ ಕರ್ತೃಗಳು ಬರ್ತಾರೆ ಅಲ್ಲಿ ಅದಾ ಕೆಲವೊಂದಿಷ್ಟು ಅದೃಶ್ಯ ಕವಿಗಳು ಅದ ಅವರು ಅಲ್ಲಿ ಆ ಕಾಲಘಟ್ಟದೊಳಗೆ ಬರ್ತಾರೆ ಆನಂತರ ಮುಖ್ಯವಾಗಿ ನಮಗೆ ಲಭ್ಯವಿರುವಂತ ಕೃತಿ ಅಂತಂದ್ರೆ ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯದ ಈ ಕಾಲಘಟ್ಟವನ್ನು ಪಂಪದ ಪೂರ್ವ ಯುಗ ಅಂತ ಕರೀತಾರೆ ನಂತರ ಪಂಪಯುಗ ಅಂತ ಬರ್ತಾ ಇದೆ ಪಂಪ ಯುಗ ಇಲ್ಲಿ ಹೆಸರಿಸಲಿಲ್ಲ ಅದನ್ನ ಆದ್ರೆ ಯುಗ ಅನ್ನುವಂಥದ್ದು ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಕ್ಕಂಥದ್ದು ಪಂಪಯುಗದಲ್ಲಿ ಯಾರ್ಯಾರು ಬರ್ತಾರೆ ಪಂಪನಿಂದ ಆದಿಯಾಗಿ ಹಿಡ್ಕೊಂಡು ಪಂಪ ಪೊನ್ನ ರನ್ನ ಜನ್ಮ ನಾಗವರ್ಮ ನಾಗಚಂದ್ರ ಹೀಗೆ ಅನೇಕ ಕವಿ ಪುಂಗವರು ಅಂದ್ರೆ ಹನ್ನೆರಡನೇ ಶತಮಾನದವರೆಗೆ ಇಲ್ಲಿ ಚಂಪೂ ಸಾಹಿತ್ಯವನ್ನ ಬೆಳಗಿದಂತ ಅನೇಕ ಕವಿ ಪುಂಗವರನ್ನ ನಾವಲ್ಲಿ ನೋಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರಗಳು ಇಲ್ಲಿ ಗಮನಿಸಿ ಅಂತಕ್ಕಂಥದ್ದು ಪಂಪ ಕನ್ನಡದ ಆದಿಕವಿ ಅಗ್ರ ಕವಿ ನಾಡೋಜ ಅಂತ ಕರೀತಾರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತ ಕವಿ ಯಾರು ಅಂತಂದ್ರೆ ಪಂಪ ಆತನು ಹಾಕಿಕೊಂಡಂತ ಒಂದು ಮಾರ್ಗವೇ ಅದೊಂದು ಮಹಾನ್ ಮಾರ್ಗ ಅಂತೇಳಿ ತಿಳ್ಕೊಂಡು ಮುಂದ್ ಬಂದಂತ ಎಲ್ಲಾ ಕವಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆತನ ಒಂದು ಚಂಪು ಸಾಹಿತ್ಯವನ್ನೇ ಅವಲೋಕನ ಮಾಡ್ಕೊಂಡು ಇಟ್ಕೊಂಡು ಇನ್ನೊಂದು ಅಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಕೃತಿ ಅನ್ನುವಂತ ಎರಡು ಆಯಾಮಗಳನ್ನ ಇಟ್ಕೊಂಡು ಪೊನ್ನ ರನ್ನ ಇವರೆಲ್ಲರೂ ಸಹಿತ ಆತನ ಹಾದಿಯನ್ನೇ ತುಳಿತಾರೆ ಅಂತಕ್ಕಂಥ ವಿಚಾರ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತಂದ್ರೆ ಪಂಪ ಬರೆದಿರುವಂತ ಆದಿಪುರಾಣ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿರುವಂತ ಪೂರ್ವ ಪುರಾಣವನ್ನು ಆಕಾರವಾಗಿ ಇಟ್ಟುಕೊಂಡು ರನ್ನ ಏನು ಮಾಡ್ತಾನೆ ಅಂತಂದ್ರೆ ಕನ್ನಡದಲ್ಲಿ ಆದಿಪುರಾಣ ಅಂತಕ್ಕಂಥ ವಿಚಾರ ಆ ಕೃತಿಯನ್ನು ಬರೀತಾನೆ ಇನ್ನೆರಡನೇದಾಗಿ ವಿಕ್ರಮಾರ್ಜುನ ವಿಜಯ ಆತ ಬರೆದಿರುವಂತ ಕೃತಿ ಅದನ್ನ ಪಂಪ ಭಾರತ ಅಂತಲೂ ಕೂಡ ಕರೀತಾರೆ ಇವೆರಡು ಕೃತಿಗಳು ಮುಂದಿನ ಕವಿಗಳಿಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟ ಹಾಗೆ ಇದೆ ಅಂತಕ್ಕಂಥ ವಿಚಾರಗಳು ಅದಕ್ಕೆ ಹೇಳ್ತಾನೆ ಒಂದು ಕವಿ ಆದಿಪುರಾಣವನ್ನು ಬರೆಯುವಂಥ ಆರಂಭದೊಳಗೆ ಆರಂಭದೊಳಗ ನೆಗಳ್ ಅರಿವುದು ಕಾವ್ಯ ಧರ್ಮುಂ ಧರ್ಮಮು ನಾನು ಬರೆದಿರುವಂತಹ ಆದಿ ಪುರಾಣದೊಳಗ ನೀವು ಕಾವ್ಯದ ಧರ್ಮವನ್ನೂ ಕೂಡ ನೋಡ್ತೀರಿ ಜೊತೆಗೆ ನನ್ನ ಧರ್ಮವನ್ನು ಕೂಡ ನೋಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಮುಂಬರುವ ಕವಿಗಳಿಗೆ ಆತ ಅಹ್ ದಿಕ್ಸೂಚಿಯನ್ನ ಕೊಡ್ತಾನೆ ಅವರೆಲ್ಲರೂ ಸಹಿತ ಚಂಪು ಸಾಹಿತ್ಯವನ್ನ ಬಳಕೆ ಮಾಡಿಕೊಂಡು ಅನೇಕ ಕೃತಿರತ್ನಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ತಕ್ಕಂಥದ್ದು ಇನ್ನ ಆ ಕಾಲಘಟ್ಟದೊಳಗೆ ನಮಗೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಸಿಗ್ತದೆ ಶಿವಕೋಟೆ ಆಚಾರ ಬರೆದಿರುವಂತ ಒಡ್ಡಾರಾಧನೆ ಅಂತಕ್ಕಂಥದ್ದು ಅದೇ ಕಾಲಘಟ್ಟದೊಳಗ ನಮ್ಗೆ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಬಹುಶಃ ಈ ಪಠ್ಯಕ್ರಮವನ್ನು ನೋಡಿದ್ರೆ ಕೆ ಸಿ ರಾಜನ ಶಬ್ದಮಣಿ ದರ್ಪವನ್ನು ಇಟ್ಟುಕೊಂಡೇ ಈ ಪಠ್ಯಕ್ರಮವನ್ನ ರೂಪಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಾವೆ ಮುಂದೆ ನಿಮಗೆ ವ್ಯಾಕರಣ ಬರ್ತದೆ ಆ ವ್ಯಾಕರಣವನ್ನು ನೋಡಿದಾಗ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಭಟ್ಟಾ ಕಳಂಕ ಶಬ್ದಾನುಶಾಸನ ಇವೆಲ್ಲ ಕೃತಿಗಳನ್ನು ಇಟ್ಕೊಂಡು ನಮಗೆ ಈ ಪಠ್ಯವನ್ನು ರೂಪಿಸಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಈ ರೀತಿಯಾದಂತಹ ಶಾಸ್ತ್ರೀಯ ಅಧ್ಯಯನಕ್ಕೆ ಹೆಸರುವಾಸಿಯಾದಂಥ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಅಲ್ಲಿ ಅನೇಕ ಒಂದು ಪುಸ್ತಕಗಳ ಆರಂಭದಲ್ಲಿ ಹೊರತ ಉದಾಹರಣೆಗಾಗಿ ಕನ್ನಡ ವ್ಯಾಕರಣ ದರ್ಪಣ ಅಂತಕ್ಕಂಥದ್ದು ಅವರೆಲ್ಲರೂ ಸಹಿತ ಅಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ವ್ಯಾಕರಣದ ರೀತಿಯೊಳಗೆ ಅವಲೋಕನ ಮಾಡಲಿಕ್ಕೆ ಪರಾಮರ್ಶನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರ್ತದೆ ಆ ಪುಸ್ತಕವನ್ನು ಕೂಡ ನಾವು ಇದೆ ಈ ಪಠ್ಯವನ್ನು ಇಟ್ಟುಕೊಂಡು ಅವಲೋಕನ ಮಾಡಲಿಕ್ಕೆ ಪರಾಮರ್ಶನ ಕೃತಿಯಾಗಿ ಓದಬಹುದು ಅಂತಕ್ಕಂಥ ವಿಚಾರಗಳು ಬರ್ತವೆ ಇನ್ನು ಎರಡನೇದಾಗಿ ನಾವು ಪಂಪ ಯೋಗವನ್ನು ಅವಲೋಕನ ಮಾಡಿದ್ವಿ ಪಂಪ ಪೂರ್ವ ಯೋಗ ಒಂದಾಯ್ತು ಯೋಗ ಒಂದಾಯ್ತು ಇಲ್ಲಿ ಕೊಟ್ಟಿಲ್ಲ ಅದನ್ನೇ ಗಮನಿಸ್ರಿ ಪಂಪ ಯುಗನು ಕೂಡ ಬರ್ತದೆ ಅಲ್ಲಿ ಇನ್ನು ಇದಾದ ಮೇಲೆ ಹರಿಹರ ಯುಗ ಈ ಹರಿಹರ ಯುಗವನ್ನ ಮತ್ತೆ ಕುಮಾರ್ಯಾಸ ಯುಗವನ್ನ ನಾವು ಯಾವ ರೀತಿಯಾಗಿ ಅವಲೋಕನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಡುಗನ್ನಡ ಸಾಹಿತ್ಯ ಅಂತ ಹೇಳಿ ಅದೇನ ಇಲ್ಲಿ ನಡುಗನ್ನಡ ಸಾಹಿತ್ಯ ಅಂತಕ್ಕಂಥ ವಿಚಾರ ಹರಿಹರ ಯುಗದಲ್ಲಿ ಬಂದ್ರೆ ಹರಿಹರ ಯುಗದ ವಚನಕಾರರು ಅಂತ ಬರ್ತಾರೆ ಅಂದ್ರೆ ವಚನ ಸಾಹಿತ್ಯ ಬರ್ತದೆ ನಮಗೆಲ್ಲಿ ಇನ್ನ ಹರಿಹರ ಯುಗದ ಕವಿಗಳು ಅಂತ ಬರ್ತಾರೆ ಆ ಕಾಲಘಟ್ಟದ ಪ್ರಮುಖ ಕವಿಗಳೇನಿದ್ದಾರೆ ಅವರು ಕೂಡ ಅಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಹರಿಹರ ಯುಗದ ಒಂದು ಚಂಪು ಕವಿಗಳು ಅಂತಕ್ಕಂಥ ವಿಚಾರದೊಳಗೆ ನೋಡಿದಾಗ ಅವರೆಲ್ಲರನ್ನ ಒಂದು ಹಂತದೊಳಗೆ ನೋಡೋದಾದ್ರೆ ಇಲ್ಲಿ ಕುಮಾರ ಯುಗವನ್ನು ನೋಡಿದಾಗ ಅಹ್ ಕುಮಾರ ವ್ಯಾಸ ಯುಗದ ವೈದಿಕ ಸಾಹಿತ್ಯದ ಕವಿಗಳು ದಾಸ ಸಾಹಿತ್ಯ ಮೈಸೂರು ಅರ್ಸದ ಕವಿಗಳು ಜೈನ ಕವಿಗಳು ವಚನ ಸಾಹಿತ್ಯ ಹೀಗೆ ಒಂದೊಂದು ಹಂತದೊಳಗ ಆ ನಡುಗನ್ನಡ ಕಾಲಘಟ್ಟದೊಳಗ ಬರುವಂತ ಎಲ್ಲ ಸಾಹಿತ್ಯ ಪ್ರಕಾರಗಳ ಮತ್ತೆ ಎಲ್ಲ ಒಂದು ಸಾಹಿತಿಗಳ ಕವಿಗಳ ಒಂದು ಪರಿಚಯವನ್ನ ನಾವು ಅಧ್ಯಯನ ಮಾಡಲೇಬೇಕಾಗತ್ತೆ ಅಂತಕ್ಕಂಥದ್ದು ನೀವು ಗಮನಿಸಿ ಸುಮ್ಮನೆ ನಡುಗನ್ನಡ ಸಾಹಿತ್ಯ ಅಂತಂದ್ರೆ ನೋಡಿ ಈ ಹಳಗನ್ನಡ ಸಾಹಿತ್ಯ ಒಂಬತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಇಲ್ಲಿ ರಚನೆ ಆಯ್ತು ಅಂತ ಹೇಳ್ತೀವಿ ಅಲ್ಲಿ ಬಳಸಿರುವಂತಹ ಭಾಷೆ ಹಳಗನ್ನಡನ ಭಾಷೆನೇ ಆಗಿದೆ ಇನ್ನು ಇಲ್ಲಿಂದ ಬಂದಾಗ ಹರಿಹರ ಯುಗದಿಂದ ಬಂದಾಗ ಅದನ್ನ ಹೊಸ ನಡುಗನ್ನಡ ಸಾಹಿತ್ಯ ಅಂತ ಕರಿತೀವಿ ನಾವು ಆ ನಡುಗನ್ನಡ ಸಾಹಿತ್ಯವನ್ನು ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೂ ಕೂಡ ವಿಸ್ತಾರ ಮಾಡಬಹುದು ಅದಾ ಆ ಕಾಲಘಟ್ಟವನ್ನು ನಡುಗನ್ನಡ ಸಾಹಿತ್ಯ ಅಂತಾರ ಅಲ್ಲೇ ನಾವು ಹರಿಹರ ಯುಗ ಕುಮಾರವಾಸ ಯುಗ ಅಂತ ಹೇಳಿ ಅದನ್ನ ಹೆಸರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ನಡುಗನ್ನಡ ಸಾಹಿತ್ಯದೊಳಗೆ ಏನೆಲ್ಲಾ ಒಂದು ಸಾಹಿತ್ಯ ಪ್ರಕಾರ ರಚನೆ ಆಗಿದೆ ಸುಮ್ಮನೆ ಅವಲೋಕನ ಮಾಡೋದಾದ್ರೆ ಅದ ಉದಾಹರಣೆಗೋಸ್ಕರ ವಚನ ಸಾಹಿತ್ಯ ಇದೆ ಕೀರ್ತನ ಸಾಹಿತ್ಯ ಇದೆ ದಾಸ ಸಾಹಿತ್ಯ ಅಂತ ಕರಿತೀವಿ ಅದನ್ನ ಅದ ಆ ನಂತರದೊಳಗ ಇಲ್ಲಿ ಸಾಂಗತ್ಯ ಇದೆ ಷಟ್ಪದಿ ಇದೆ ರಗಳೆ ಇದೆ ನಾಟಕ ಇದೆ ಗದ್ಯ ಇದೆ ಎಲ್ಲಾ ಕಾಲಘಟ್ಟದೊಳಗೆ ಈ ಕಾಲಘಟ್ಟದೊಳಗೆ ಎಲ್ಲಾ ಸಾಹಿತ್ಯ ಏನಾಗತ್ತೆ ರಚನೆ ಆಗತ್ತೆ ಗಮನಿಸಿ ಆ ಕನ್ನಡ ಸಾಹಿತ್ಯದ ಸುವರ್ಣ ಕಾಲ ಅಥವಾ ಸುವರ್ಣ ಘಟ್ಟ ಬಂಗಾರದ ಯುಗ ಅಂತ ಕರೆಯೋದಂತಂದ್ರೆ ಇಲ್ಲಿ ನಡುಗನ್ನಡ ಸಾಹಿತ್ಯವನ್ನ ಯಾಕಂದ್ರೆ ಆ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಅಹ್ ಒಂದು ಕೊಡುಗೆಯನ್ನು ಕೊಟ್ಟಂತ ಕಾಲಘಟ್ಟ ಈ ನಡುಗನ್ನಡ ಪರಂಪರೆ ನಡುಗನ್ನಡ ಸಾಹಿತ್ಯ ಅನ್ನುವಂಥದ್ದು ಇಲ್ಲಿ ನೋಡಿ ವಚನ ಸಾಹಿತ್ಯದೊಳಗ ಆದಿಯಾಗಿ ಜೇಡರ ದಾಸಿಮಯನಿಂದ ಹಿಡ್ಕೊಂಡು ಹ್ಮ್ ಕನ್ನಡದ ಮೊಟ್ಟ ಮೊದಲ ವಚನಕಾರ ಜೇಡರ ದಾಸಿಮಯ ಅಲ್ಲಿಂದ ಅನೇಕ ಒಂದು ವಚನಕಾರರೆಲ್ಲ ವಚನ ರಚನೆಯನ್ನು ಮಾಡ್ತಾರೆ ವಚನ ರಚನೆ ಕಾಯಕ ಅವರದ ಇಲ್ಲಿ ಆಗದೇ ಇದ್ರು ಕೂಡ ಕಾವ್ಯ ಸೃಷ್ಟಿ ಅವರ ಉದ್ಯೋಗ ಅಲ್ಲದೇ ಇದ್ರು ಕೂಡ ಆ ಸಮಾಜ ಸೃಷ್ಟಿ ಅವರ ಉದ್ಯೋಗವಾಗಿತ್ತು ಆ ಕಾರಣಕ್ಕಾಗಿ ಅವರು ಒಳ್ಳೊಳ್ಳೆ ಮಾತುಗಳನ್ನಾಡಿದ್ರು ಅದನ್ನು ಮುಂದೆ ಬಂದಂತವ್ರು ನಾವೇನ್ ಮಾಡಿದ್ವಿ ವಚನ ಸಾಹಿತ್ಯ ಅಂತ ಕರ್ಕೊಂಡ್ವಿ ಸೊ ಅಂತ ಒಂದು ವಚನ ಸಾಹಿತ್ಯ ಆ ಕಾಲಘಟ್ಟದೊಳಗೆ ನಮ್ಗೆ ಸಿಗ್ತದ ಹೌದಾ ಚಡರ ದಾಸಿಮಯ್ಯ ಗುಹೇಶ್ವ ಅಲ್ಮ ಪ್ರಭು ಅಂತಕ್ಕಂಥದ್ದು ಆಮೇಲೆ ಬಸವೇಶ್ವರ ಬಸವಣ್ಣ ಅಂತಕ್ಕಂಥದ್ದು ಮಹಾದೇವಿ ಅದ ಹೀಗೆ ಅನೇಕ ವಚನಕಾರರು ನಮ್ಗಲ್ಲಿ ವಚನ ಸಾಹಿತ್ಯವನ್ನ ಕೊಡುಗೆಯಾಗಿ ನೀಡ್ತಾರೆ ಅಂತಕ್ಕಂಥದ್ದು ನಂತರದೊಳಗ ಆ ಕಾಲಘಟ್ಟದೊಳಗ ದಾಸ ಸಾಹಿತ್ಯದ ಪ್ರವೇಶ ಆಗತ್ತ ಕೀರ್ತನ ಸಾಹಿತ್ಯ ಅಂತ ಕರಿತೀವಿ ನಾವು ತೀರ್ಥರು ಕನ್ನಡದ ಮೊಟ್ಟ ಮೊದಲ ದಾಸರು ಅಥವಾ ಕೀರ್ತನಕಾರರು ಅಂತೇಳಿ ನಾವಿಲ್ಲಿ ಹೇಳಬಹುದು ಅದಾದ ಮೇಲೆ ವಾದಿರಾಜರು ವ್ಯಾಸರಾಯರು ಬರ್ತಾರೆ ಆಮೇಲೆ ಕನಕ ಪುರಂದರ ದಾಸರು ಇಲ್ಲಿ ದಾಸ ಪರಂಪರೆಯನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯಕ್ಕೆ ಕೀರ್ತನ ಸಾಹಿತ್ಯವನ್ನ ಕೊಡುಗೆಯಾಗಿ ನೀಡ್ತಾರೆ ಅಂತಕ್ಕಂಥ ವಿಚಾರಗಳು ಈ ಕಾಲಘಟ್ಟದೊಳಗ ಹರಿಹರ ಗಿರಿಜಾ ಕಲ್ಯಾಣವನ್ನ ಅದೊಂದು ಚಂಪು ಸಾಹಿತ್ಯ ಚಂಪು ಕೃತಿ ಆಗತ್ತೆ ಅಂತಕ್ಕಂಥದ್ದು ಹರಿಹರನ ರಗಳೆಗಳು ಬಹಳ ಪ್ರಸಿದ್ಧ ಆಗ್ತಾ ಇದಾವೆ ಆ ಹಗ್ರ ಹರಿಹರನನ್ನ ರಗಳೆ ಕವಿ ಅಂತ ಕರೀತಾರೆ ಅಂತಕ್ಕಂಥದ್ದು ಅದ ರಾಘವಾಂಗ ಅಂತಕ್ಕಂಥ ಒಬ್ಬ ಷಟ್ಪದಿ ಬ್ರಹ್ಮ ಅಲ್ಲಿ ಉದಿಸ್ಕೊಳ್ತಾನೆ ಅಂತಕ್ಕಂಥದ್ದು ಅವನ್ನ ಷಟ್ಪದಿಯ ಕಡೆ ಇಡೀ ಒಂದು ಕೃತಿಯನ್ನ ಕಥೆಯನ್ನ ಷಟ್ಪದಿಯೊಳಗೆ ಬರೆದಂತ ಕನ್ನಡದ ಮೊಟ್ಟ ಮೊದಲ ಕವಿ ಆತ ಆಗಿರೋದ್ರಿಂದ ಉದ್ದಂಡ ಷಟ್ಪದಿಯನ್ನ ಇಲ್ಲಿ ಹೊಸದಾಗಿ ಹುಟ್ಟು ಹಾಕಿರೋದ್ರಿಂದ ಆತನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೆಯಲಾಗ್ತದೆ ಹಿಂಗೊಂದು ಪರಂಪರೆಯನ್ನ ನಾವಲ್ಲಿ ನೋಡ್ತಾ ಇದ್ದೀವಿ ಮುಂದೆ ಬಂದಂತ ಕುಮಾರ ವ್ಯಾಸ ಗದುಗಿನ ಒಂದು ಕೋಳಿವಾಡ ಗ್ರಾಮದೊಳಗೆ ಜನಿಸಿದಂತವನು ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥ ಕೃತಿಯನ್ನ ಕನ್ನಡ ಸಾಹಿತ್ಯ ಪರಂಪರೆಗೆ ಕೊಟ್ಟಂತ ಮಹಾನ್ ಕವಿ ಅಂತಕ್ಕಂಥ ವಿಚಾರಗಳು ಈ ಕಾಲಘಟ್ಟದೊಳಗೆ ಅನೇಕ ಕವಿಗಳು ತಮ್ಮ ಒಂದು ಕೊಡುಗೆಯನ್ನ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಷಟ್ಪದಿಯ ಸಾಹಿತ್ಯದ ಪ್ರಕಾರ ಇನ್ನು ಸಾಂಗತ್ಯಕ್ಕೆ ಬಂದ್ರೆ ಸಾಂಗತ್ಯದೊಳಗೆ ದೇಪರಾಜ ಅಂತಕ್ಕಂಥ ಒಬ್ಬ ಕವಿ ಸೊಬಗಿನ ಸೊನೆ ಅನ್ನುವಂತ ಕೃತಿಯನ್ನ ರಚನೆ ಮಾಡ್ತಾನೆ ಅದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಒಂದು ಸಾಂಗತ್ಯ ಕೃತಿ ಆಗತ್ತೆ ಮುಂದೆ ನಾವು ಆ ರತ್ನಾಕರ ವರ್ಣಿಯ ಒಂದು ಕೃತಿಯನ್ನ ಬರತೇಶ್ವೈಭವನ್ನ ನೋಡಬಹುದು ಸಂಚಿವನ್ನಮನ ಹದಿಬದೆಯ ಧರ್ಮವನ್ನು ನೋಡಬಹುದು ಇವೆಲ್ಲ ಸಾಂಗತ್ಯದಲ್ಲಿ ಬಂದಂತ ಕೃತಿಗಳಾಗ್ತವೆ ಅಂತಕ್ಕಂಥದ್ದು ಇಂತ ಕವಿಗಳ ಒಂದು ರಚನೆಗಳೇನು ಮತ್ತ ಅವರು ಯಾವ ಯಾವ ಕೃತಿಗಳನ್ನ ಇಲ್ಲಿ ಬರೆದ್ರು ಅವರು ಯಾವ ಒಂದು ಸಾಹಿತ್ಯ ಪ್ರಕಾರವನ್ನ ಬಳಕೆ ಮಾಡಿದ್ರು ಅನ್ನೋದ್ರ ಜೊತೆಗೆ ಕೆಲವೊಂದಿಷ್ಟು ಆಳವಾದಂತ ಒಂದು ಮುಖ್ಯವಾದಂತ ಹೇಳಿಕೆಗಳನ್ನು ಕೂಡ ಅವರು ಇಲ್ಲಿ ಕೇಳಬಹುದು ಅಂತಕ್ಕಂಥದ್ದು ಈಗಾಗಲೇ ನೀವು ಗಮನಿಸಿರ್ಬಹುದು ಎಂಟರಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯ ಕನ್ನಡ ಪಠ್ಯಪುಸ್ತಕಗಳು ಏನಿರ್ತಾವಲ್ಲ ಅವು ಕೂಡ ನಮ್ಗೆ ಸೋರ್ಸ್ ಆಗ್ತವೆ ಆಕರಗಳಾಗ್ತವೆ ಅವನು ಇಟ್ಕೊಂಡು ಅಧ್ಯಯನ ಮಾಡಬೇಕು ಯಾಕಂದ್ರೆ ಅಲ್ಲಿ ಪಂಪನು ಇದ್ದಾನೆ ಚಂಪಾ ಅಂದ್ರೆ ಈಗಿನ ಆಧುನಿಕ ಕಾಲದ ಕವಿ ಆತನೇ ಇದ್ದಾನೆ ಕುವೆಂಪು ಬೇಂದ್ರೆ ಹೀಗೆ ಅನೇಕ ಕವಿಗಳ ಅನೇಕ ಸಾಹಿತ್ಯ ಪ್ರಕಾರಗಳನ್ನು ಕೂಡ ನಾವು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಪಠ್ಯಗಳು ಕೂಡ ನಮಗೆ ಆಕರ ಕೃತಿಗಳು ಅವುಗಳ ಜೊತೆಗೆ ಇಲ್ಲಿ ಕೊಟ್ಟಿರುವಂತ ಒಂದಷ್ಟು ಪಠ್ಯಕ್ರಮವನ್ನು ಕೂಡ ಓದಲೇಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಾವು ಗಮನಿಸಬೇಕು ಅಂತಕ್ಕಂಥದ್ದು ಇನ್ನು ಈ ಕಾಲಘಟ್ಟದೊಳಗ ಕನ್ನಡದ ಮೊಟ್ಟ ಮೊದಲ ನಾಟಕ ರಚನೆ ಆಗತ್ತೆ ಮೈಸೂರು ಅರಸರ ಕಾಲಘಟ್ಟದೊಳಗ ಸಿಂಗಾರ್ಯ ಅಂತಕ್ಕಂಥ ಒಬ್ಬ ನಾಟಕಕಾರ ಮಿತ್ರವಿಂದ ಗೋವಿಂದ ಅನ್ನುವಂಥ ಒಂದು ನಾಟಕವನ್ನು ಬರೀತಾನೆ ಅದು ಕನ್ನಡದ ಮೊಟ್ಟ ಮೊದಲ ನಾಟಕ ಅನಿಸ್ಕೊಳ್ಳುತ್ತ ಅಂತಕ್ಕಂಥದ್ದು ಆ ನಂತರ ಈ ನಡುಗನ್ನ ಕಾಣಲ ಕಡೆ ವ್ಯಕ್ತಿ ಅಂತಂದ್ರೆ ಮುದ್ದಣ ಅದ ನಂದಳಿಕೆ ಇಲ್ಲಿ ಗ್ರಾಮದೊಳಗೆ ಹುಟ್ಟಿದಂತ ಇಲ್ಲಿ ವ್ಯಕ್ತಿ ಮುಂದೆ ಮುದ್ದಣ ಅನ್ನುವಂತ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡಿತಾನೆ ಅಂತಕ್ಕಂಥದ್ದು ಆತನ ರಾಮಾಶ್ವಮದ ಅನ್ನುವಂಥ ಕೃತಿಯೊಳಗೆ ಮುದ್ದಣ ಮನೋರಮೆಯರ ಪ್ರಸಂಗ ಬರ್ತತಿ ಮನೋರಮೆ ಅವನ ಹೆಂಡತಿಯಲ್ಲ ಕಾವ್ಯದ ಗೆಳತಿ ಆ ಮನೋರಮೆಯ ಮೂಲಕ ಹೊಸ ಕಾಲದ ಓದುಗರು ಏನನ್ನ ಬಯಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಿರುವಂತ ವ್ಯಕ್ತಿ ಆತನನ್ನ ಹೊಸಗನ್ನಡದ ಬಯಕೆಗಳಿಗೆ ತಕ್ಕಂತೆ ಕವಿ ಕೃತಿಯನ್ನ ರಚನೆ ಮಾಡ್ತಾನೆ ಆ ಕಾರಣಕ್ಕಾಗಿ ಆ ಕವಿಯನ್ನ ಹೊಸಗನ್ನಡದ ಮುಂಗೋಳಿ ಅಂತ ಕರೀತಾರೆ ಹೊಸಗನ್ನಡದ ಮುಂಗೋಳಿ ಅನ್ನುವಂಥ ವಿಚಾರಗಳು ಆತ ಹೇಳ್ತಾನೆ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಮನೋರಮೆಯ ಮೂಲಕ ಹೇಳಸ್ತ ನಾವು ಪದ್ಯಂ ವದ್ಯಂ ಪದ್ಯ ಅಪ್ರಿಯವಾದದ್ದು ಗದ್ಯ ಬಹಳ ಪ್ರಿಯವಾದದ್ದು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಮುಂದೆ ಅಲ್ಲಿ ಆ ಮುದ್ರಣ ಸಂಸ್ಕೃತದೊಳಗ ಕೃತಿಯನ್ನು ಪ್ರಾರಂಭ ಮಾಡಿದ ತಕ್ಷಣ ಮನೋರಮ ಹೇಳ್ತಾಳೆ ನೀರು ಎಳಿಯದ ಗಂಟಲೋಳ್ ಕಡುವಂ ತುರುಕಿದಂತಾಯಿತು ಅಂತೇಳಿ ಅಂದ್ರೆ ನನಗೆ ಸರಿಯಾಗಿ ಕನ್ನಡವೇ ಅರ್ಥ ಆಗ್ತಾ ಇಲ್ಲ ನೀನು ಸಂಸ್ಕೃತದಲ್ಲಿ ಕೃತಿಯನ್ನು ಬರೆದ್ರೆ ಅದು ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಕನ್ನಡದಲ್ಲಿ ಕೃತಿಯನ್ನ ಅಥವಾ ಕಥೆಯನ್ನ ಹೇಳು ಅಂತ ಹೇಳಿದಾಗ ಅಲ್ಲಿ ಮುದ್ದಣ್ಣ ಹೇಳ್ತಾನೆ ಆಯ್ತು ರಮಣಿ ನೀನು ಹೇಳ್ದಾಗೆ ಆಗ್ಲಿ ಅಂತ ಹೇಳಿ ಆ ಕನ್ನಡ ಅನ್ನುವಂಥದ್ದು ಕರಿಮಣಿ ಇದ್ದ ಹಾಗೆ ಆ ಕರಿಮಣಿ ಒಳಗ ಮುತ್ತು ರತ್ನ ಹವಳ ಇದ್ದಂಗೆ ಸಂಸ್ಕೃತವನ್ನ ಬಳಸಿ ಹೇಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಕರಿಮಣಿ ಸಾರದೋಳು ಚೆಂಬವಳಂ ಕೋದಂತಿರೇ ಅಂದ್ರೆ ಇಲ್ಲಿ ಅಹ್ ಮುತ್ತು ರತ್ನ ಅವಳ ಇದ್ದಂತೆ ಸಂಸ್ಕೃತದವರನ್ನ ಬಳಸಿ ನಾನು ಕನ್ನಡದಲ್ಲಿಯೇ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಹೇಳಿ ಆ ಮುದ್ರಣ ಆ ಕಾಲಘಟ್ಟದೊಳಗೆ ಒಂದು ಭರವಸೆಯನ್ನು ಕೊಡ್ತಾ ಹೊಸ ಕಾಲದ ಓದುಗರು ಏನನ್ನು ಬಯಸ್ತಾರೆ ಅನ್ನೋದನ್ನ ಮನೋರಮೆ ಮೂಲಕ ಹೇಳಸ್ತಾನೆ ಅಂತಕ್ಕಂಥ ವಿಚಾರಗಳು ಇದಿಷ್ಟು ನಡುಗನ್ನಡ ಕಾಲದ ಒಂದು ಪರಂಪರೆ ಆಗುತ್ತೆ ಅಂತಕ್ಕಂಥದ್ದು ಅದೆಲ್ಲವನ್ನೂ ಕೂಡ ನಾವು ಓದ್ಲೇಬೇಕು ಅಂತಕ್ಕಂಥ ವಿಚಾರಗಳು ಇನ್ನ ಆಧುನಿಕ ಯುಗ ಅಂತ ಬಂದಾಗ ಆಧುನಿಕ ಇದ ಅಂದ್ರೆ ಇದನ್ನು ಹೊಸಗನ್ನಡ ಸಾಹಿತ್ಯ ಅಂತ ಕರಿತಾ ಇದೆ ಹೊಸಗನ್ನಡ ಸಾಹಿತ್ಯ ಅಂತ ಹೇಳಿ ಇಲ್ಲಿ ನಾವು ಅದನ್ನ ಅವಲೋಕನ ಮಾಡಬೇಕು ಇಲ್ಲಿ ಬಳಸಿರುವಂಥದ್ದು ಹೊಸಗನ್ನಡವೇ ಭಾಷಾ ಪ್ರಕಾರವಾಗಿ ನೋಡಿದ್ರೆ ಪಂಪ ಪೂರ್ವ ಯುಗವನ್ನು ಪೂರ್ವದ ಹಳಗನ್ನಡ ಅಂತ ಕರಿಬಹುದು ನಾವು ಆ ನಂತರ ಇಲ್ಲಿ ನಂತರ ಬಂದಂತ ಯುಗವನ್ನ ಹಳಗನ್ನಡ ಸಾಹಿತ್ಯ ಅಂತ ಕರಿಬಹುದು ಹಳಗನ್ನಡ ಭಾಷೆ ಅಂತ ಕರಿಬಹುದು ಇಲ್ಲಿ ನಂತರ ಬಂದಂಥದ್ದು ನಡುಗನ್ನಡ ಸಾಹಿತ್ಯ ಅಥವಾ ನಡುಗನ್ನಡ ಭಾಷೆ ಅಂತ ಕರಿಬಹುದು ಈ ಕಾಲಘಟ್ಟ ಅಂದ್ರೆ ಆಧುನಿಕ ಕಾಲಘಟ್ಟ ಹತ್ತೊಂಬತ್ತನೇ ಶತಮಾನದಿಂದ ಈಚೆಗೆ ಬರುವಂತ ಎಲ್ಲಾ ಸಾಹಿತ್ಯವನ್ನ ಹೊಸಗನ್ನಡ ಕಾಲಘಟ್ಟದಲ್ಲಿ ಸೇರಿಸ್ತಾರೆ ಅಥವಾ ಆಧುನಿಕ ಯುಗ ಅಂತ ಹೇಳಿ ಅದರಡಿ ಒಳಗೆ ಅಧ್ಯಯನ ಮಾಡಬಹುದು ಈಗಾಗಲೇ ನಾನು ಹೇಳ್ದಂಗೆ ಸಾಹಿತ್ಯ ಚರಿತ್ರೆಕಾರ ಏನ್ ಮಾಡಿದಾರೆ ಅವರವರ ದೃಷ್ಟಿಕೋನದಂತೆ ವಿಭಾಗ ಕ್ರಮಗಳನ್ನ ಮಾಡಿದ್ದಾರೆ ಇಲ್ಲೊಂದು ವಿಭಾಗ ಕ್ರಮ ಅದ ಬೇರೆ ಒಬ್ಬ ಸಾಹಿತ್ಯ ಚರಿತ್ರೆಕಾರ ಅದನ್ನ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಮಾಡಿದಾನೆ ಏನ್ ಅಲ್ಲಿ ವಿಭಾಗ ಕ್ರಮಗಳನ್ನು ಮಾಡಿದ್ರು ಓದುವಂತ ಪಠ್ಯ ಒಂದೇ ರೀತಿಯಾಗಿರ್ತದೆ ಅಲ್ಲಿ ಬರುವಂತ ಕವಿಗಳು ಭಾಷೆ ಎಲ್ಲವೂ ಕೂಡ ಒಂದೇ ರೀತಿಯಾಗಿರ್ತದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ವಿಚಾರ ಈಗ ಆಧುನಿಕ ಕಾಲಘಟ್ಟದೊಳಗೆ ನಾವು ನೋಡಿದಾಗ ಅಂದ್ರೆ ಹೊಸಗನ್ನಡ ಕಾಲಘಟ್ಟದೊಳಗೆ ಮತ್ತೊಂದು ನಾಲ್ಕು ಪಂಥಗಳನ್ನ ಮಾಡ್ತಾರೆ ಇದೇನು ಆರಂಭದ ಕಾಲಘಟ್ಟ ಅಂತ ಏನು ಹೇಳ್ತಾರೆ ಇದನ್ನ ನವೋದಯ ಕಾಲಘಟ್ಟ ಅಂತ ಹೇಳಿ ಹೆಸರಿಸ್ತಾರೆ ನವೋದಯ ಕಾಲಘಟ್ಟ ಇಂಗ್ಲಿಷ್ನ ರೊಮ್ಯಾಂಟಿಕ್ ಏಜ್ ಅಂತ ಏನಿದೆಯಲ್ಲ ಆ ರೊಮ್ಯಾಂಟಿಕ್ ಏಜ್ ನ ಸಾಹಿತ್ಯವನ್ನ ಓದಿ ಅದರಿಂದ ಪ್ರೇರಣೆ ಪಡೆದು ಬಂದಂತ ಸಾಹಿತ್ಯವನ್ನ ಕನ್ನಡದಲ್ಲಿ ನವೋದಯ ಸಾಹಿತ್ಯ ಅಂತ ಕರೆದು ಆನಂತರ ಪ್ರಗತಿಶೀಲ ಸಾಹಿತ್ಯ ಅಂತ ಬರ್ತದೆ ಪ್ರಗತಿಶೀಲ್ ಅಂದ್ರೆ ಆ ಕಾಲಘಟ್ಟದೊಳಗೆ ಸ್ವತಂತ್ರ ಹೋರಾಟ ಫ್ರಾನ್ಸ್ ಕ್ರಾಂತಿ ರಷ್ಯನ್ ಕ್ರಾಂತಿ ಇವೆಲ್ಲವೂ ಕೂಡ ಜಗತ್ತಿನೊಳಗೆ ನಡೀತಾ ಇದ್ದವು ಭಾರತದೊಳಗ ಮುಖ್ಯವಾಗಿ ಭಾರತೀಯ ಸ್ವತಂತ್ರ ಹೋರಾಟ ಅನ್ನುವಂಥದ್ದಿತ್ತು ಇವೆಲ್ಲವುಗಳನ್ನ ಕಣ್ಮುಂದೆ ನೋಡಿ ರಚನೆ ಆದಂತ ಸಾಹಿತ್ಯವನ್ನ ಪ್ರಗತಿಶೀಲ ಸಾಹಿತ್ಯ ಅಂತ ಕರೆದ್ರು ಅನಕ್ರ ತರಾಸು ನಿರಂಜನ್ ಕಟ್ಟಿಮನಿ ಇವರೆಲ್ಲರೂ ಕೂಡ ಕಣ್ಮುಂದಿರುವಂತ ಸತ್ಯವನ್ನ ಕಾದಂಬರಿ ಒಳಗ ಕಥೆಯೊಳಗ ತರುವಂತ ಪ್ರಯತ್ನ ಮಾಡಿದ್ರು ಇದು ಪ್ರಗತಿಶೀಲ ಸಾಹಿತ್ಯ ಅನಿಸ್ಕೊಳ್ತು ಅಂತಕ್ಕಂಥದ್ದು ಆ ನಂತರದೊಳಗ ಇಲ್ಲಿ ನಾವು ಗಮನಿಸಿದ ಹಾಗೆ ನವ್ಯ ಸಾಹಿತ್ಯ ಅನ್ನುವಂಥದ್ದು ಬರ್ತದೆ ವಿಕ್ರ ಗೋಕಾಕರ ಅದಕ್ಕೆ ನಾಂದಿಯನ್ನು ಹಾಡ್ತಾರೆ ಗೋಪಾಲ ಕೃಷ್ಣ ಅಡಿಗರು ಕೂಡ ಅಲ್ಲಿ ಸಾಥ್ ನೀಡ್ತಾರೆ ಅಂತಕ್ಕಂಥದ್ದು ಅವರು ರಚನೆ ಮಾಡಿ ಹೋಗಿರುವಂತ ರಚಿಸಿದಂತ ಒಂದು ಸ್ಥಾಪಿಸಿದಂಥ ಪಂಥವನ್ನ ನವ್ಯ ಪಂಥ ಅಂತ ಹೇಳಿ ನವ್ಯ ಸಾಹಿತ್ಯ ಅಂತ ಕರೀತಾರೆ ಅನಂತರ ದಲಿತ ಬಂಡಾಯ ಸಾಹಿತ್ಯ ಅಂತ ಹೇಳಿ ದಲಿತ ಕವಿ ಸಿದ್ದಲಿಂಗಯ್ಯ ಸಿದ್ಧಲಿಂಗಯ್ಯ ಇರಬಹುದು ಬರಗುರು ರಾಮಚಂದ್ರಪ್ಪ ಇರಬಹುದು ಇವರೆಲ್ಲರೂ ಕೂಡ ಒಂದು ಪಂಥವನ್ನ ಸ್ಥಾಪನೆ ಮಾಡ್ತಾರೆ ಆ ಸ್ತಂಭಕ್ಕೆ ದಲಿತ ಪಂಥ ದಲಿತ ಸಾಹಿತ್ಯ ಅಂತ ಕರೆದ್ರು ಇನ್ನು ಸಮಾಜದ ಬಗ್ಗೆ ಇಲ್ಲಿ ಅಹ್ ಸಮಾಜದಲ್ಲಿ ಏಳು ಕೀಳು ತರತಮ್ಮಗಳ ಬಗ್ಗೆ ಬಂಡಾಯವನ್ನ ವ್ಯಕ್ತಪಡಿಸಿದಂತ ಕವಿಗಳ ಸಾಹಿತ್ಯವನ್ನ ಬರಹಗಾರ ಸಾಹಿತ್ಯವನ್ನ ಬಂಡಾಯ ಸಾಹಿತ್ಯ ಅಂತ ಕರೆದ್ರು ಹೀಗೆ ಹೊಸಗನ್ನಡದೊಳಗ ನಾಲ್ಕು ಪರಂಪರೆಯನ್ನ ನಾಲ್ಕು ಪಂಥಗಳನ್ನ ಒಂದು ಕಾಲಘಟ್ಟದೊಳಗ ನೋಡ್ತಾ ಇದ್ದೀವಿ ಅಲ್ಲೆಲ್ಲ ಏನಾಗತ್ತೆ ಅಂತಂದ್ರೆ ಕಾದಂಬರಿ ಇದೆ ಸಣ್ಣ ಕಥೆಗಳಿದಾವೆ ವಿಮರ್ಶೆಗಳಿದಾವ್ ನಾಟಕಗಳಿದಾವ್ ಆಧುನಿಕ ಕಾವ್ಯ ಪ್ರಕಾರ ಅನ್ನುವಂಥದ್ದು ಅಂದ್ರೆ ಕವನ ಸಂಕಲನಗಳು ಅಂತ ಅನ್ನುವಂಥವು ಸಾಕಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಒಟ್ಟಾರೆಯಾಗಿ ಇದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕರೀತಾರೆ ನೀವು ಗಮನಿಸ್ಕೊಳ್ರಿ ಅಲ್ಮಿಡಿ ಶಾಸನದಿಂದ ಹಿಡಿದು ಈವರೆಗಿನ ಅದ ಈವರೆಗಿನ ರಚನೆವರೆಗೂ ಮಾಡ್ತೀವಿ ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಧ್ಯಯನ ಮಾಡಲೇಬೇಕಾದಂಥದ್ದು ಇಲ್ಲಿ ಮುಖ್ಯವಾಗಿ ಪ್ರಚಲಿತ ಸಾಹಿತಿಗಳು ಯಾರ್ಯಾರಿದ್ದಾರೆ ಆ ಪ್ರಶಸ್ತಿ ಪಡೆದಂತಹ ಸಾಹಿತಿಗಳು ಯಾರ್ಯಾರಿದ್ದಾರೆ ಆನಂತರ ಯಾವ ರೀತಿಯಾಗಿ ಇಲ್ಲಿ ಅವರ ಕೃತಿಗಳು ಪ್ರಶಸ್ತಿಯನ್ನ ಪಡ್ಕೊಂಡು ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು ಜ್ಞಾನಪೀಠ ಇರ್ಬೋದು ಪಂಪ ಪ್ರಶಸ್ತಿ ಇರ್ಬೋದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿರ್ಬೋದು ಮುಖ್ಯ ಮುಖ್ಯ ಪ್ರಶಸ್ತಿಗಳನ್ನು ಪಡೆದಂತ ಕೃತಿಗಳು ಆ ಕೃತಿಕಾರರು ವರ್ಷ ಇವುಗಳನ್ನೆಲ್ಲ ಓದಲೇಬೇಕಾದಂಥ ಒಂದು ಅನಿವಾರ್ಯತೆ ನಮಗಿರ್ತದೆ ಇರ್ತದೆ ಅದನ್ನು ಓದ್ಬೇಕು ನೆನಪಿಟ್ಕೊಳ್ಬೇಕು ಅಂದಾಗ ಮಾತ್ರ ನಮಗೆ ಈ ಸಾಹಿತ್ಯದ ಒಂದು ವಿಭಾಗ ಕ್ರಮದಲ್ಲಿ ಅಧ್ಯಯನ ಮಾಡಿದರೆ ಎಲ್ಲವೂ ಕೂಡ ಒಂದು ಜ್ಞಾನ ಸಿಗಲಿಕ್ಕೆ ಸಾಧ್ಯ ಅದ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಇನ್ನೊಂದು ನಾವು ಗಮನಿಸ್ಬೇಕು ಇಲ್ಲಿ ಮುಖ್ಯವಾಗಿ ನಮಗೆ ಆ ಮೊದಲ ದಿಕ್ಸೂಚಿಯನ್ನು ತೋರಿಸುವಂಥವು ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಗಳು ನಮ್ಮ ಕಣ್ಮುಂದೆ ಇದ್ದಾಗ ಮಾತ್ರ ನಾವು ಒಂದು ಪಠ್ಯಕ್ರಮವನ್ನು ಫ್ರೇಮ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಐತಿ ನಮ್ಮ ಅಧ್ಯಯನಕ್ಕೊಂದು ಬ್ಲೂ ಪ್ರಿಂಟ್ ಹಾಕಿಕೊಳ್ಳಿಕ್ಕೆ ಸಾಧ್ಯ ಅದ ಇಲ್ಲದ್ರೆ ಸಾಧ್ಯ ಇಲ್ಲ ಮೊದಲ ನಮಗೆ ಪರೀಕ್ಷೆಗೆ ಮೊದಲ ಹೆಜ್ಜೆಯನ್ನು ಇಡಲಿಕ್ಕೆ ಕಾರಣ ಏನು ಅಥವಾ ಪ್ರೇರಣೆ ಏನು ಅಂತ ವಿಚಾರವನ್ನು ಮಾಡೋದಾದ್ರೆ ಮೊದಲು ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡ ನಾವು ಮುಂದಿನ ಹೆಜ್ಜೆನ ಇಡಬೇಕು ಹೊರತು ಪ್ರಶ್ನೆ ಪತ್ರಿಕೆ ಇಲ್ದೇನೆ ಅದೈನ ಸ್ಟಾರ್ಟ್ ಮಾಡಲೇಬಾರದು ಅಂತಕ್ಕಂಥದ್ದು ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿದಾವ ಅವನು ನೋಡ್ಬೇಕು ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಾವ ಅದನ್ನ ನಾವು ಅವಲೋಕನ ಮಾಡಿಕೊಂಡು ಯಾವ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಯಾವ್ದು ಕಡಿಮೆ ಪ್ರಾಶಸ್ತ್ಯವನ್ನು ಕೊಡಬೇಕು ಆನಂತರ ನನ್ನ ಸಾಮರ್ಥ್ಯ ಏನು ಅನ್ನುವಂಥ ಅರಿವು ಕೂಡ ನಮಗಿರಬೇಕು ನಾನು ಯಾವ್ದರ ಮೇಲೆ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ನನಗೆ ಹೆಚ್ಚು ಅಂಕಗಳು ಬರಬಹುದು ಅನ್ನುವಂಥ ಆತ್ಮ ವಿಮರ್ಶೆಯನ್ನು ಮಾಡ್ತಾ ಆತ್ಮಾವಲೋಕನಗಳನ್ನು ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ರೆ ನಮ್ಗೆ ಅಧ್ಯಯನ ಸರಳ ಆಗ್ತದೆ ಇಲ್ಲ ಇದ್ರೆ ಅಧ್ಯಯನ ಕಠಿಣ ಆಗ್ತಾ ಹೋಗ್ತಾನೆ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಗಮನಿಸಿ ಭಾರತೀಯ ಕಾವ್ಯ ಮೀಮಾಂಸೆ ಎರಡನೇ ಹಂತ ಇದು ಇಲ್ಲಿ ಸಾಹಿತ್ಯದ ಜೊತೆಗೆ ನಾವು ಕಾವ್ಯವನ್ನು ಹೇಳಬೇಕು ಕಾವ್ಯ ರಚನಾ ಒಂದು ವಿಧಾನಗಳನ್ನು ಕೂಡ ಹೇಳ್ತಾ ಹೋಗ್ಬೇಕು ಆ ನಿಟ್ಟಿನೊಳಗೆ ಇಲ್ಲಿ ನಮಗೆ ಕಾವ್ಯ ಮೀಮಾಂಸೆ ಯಾವ ರೀತಿಯಾಗಿ ಕಾವ್ಯ ರಚನೆ ಮಾಡಬಹುದು ಆ ಕಾವ್ಯ ರಚನೆಗೆ ಪ್ರೇರಣೆಗಳೇನು ಆ ಪೂರಕ ಒಂದು ಸಾಮಗ್ರಿ ಏನು ಇಂಥಲ್ಲ ವಿಚಾರವನ್ನು ಕಟ್ಟಿಕೊಡುವಂಥದ್ದು ಒಂದು ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು ಕವಿತೆಯನ್ನು ಕಟ್ಟುವಂಥದ್ದು ಕಥೆಯನ್ನು ಕಟ್ಟುವಂಥದ್ದು ಅಥವಾ ಒಂದು ಕಾವ್ಯ ಒಂದು ಚೌಕಟ್ಟನ್ನು ಕಟ್ಟುವಂಥ ಕಲೆಯನ್ನು ಕಲಿಸಿಕೊಡುವಂಥದ್ದೇ ಕಾವ್ಯ ಮೀಮಾಂಸೆ ಅದರೊಳಗೆಲ್ಲ ಸಾಕಷ್ಟು ಭರತನಿಂದ ಹಿಡ್ಕೊಂಡು ಈವರೆಗೆ ಅನೇಕ ಕೃತಿಗಳ ಮೀಮಾಂಸೆಯ ಬಗ್ಗೆ ಬಂದಿದ ಆದ್ರೆ ನಮ್ಮ ಅಧ್ಯಯನಕ್ಕೆ ಏನೇನಿದೆ ಅನ್ನುವಂಥ ವಿಚಾರಗಳನ್ನು ನೋಡಿದಾಗ ಭರತನ ನಾಟ್ಯಶಾಸ್ತ್ರ ಆ ನಾಟ್ಯಶಾಸ್ತ್ರದೊಳಗೆ ಏನೆಲ್ಲ ಇಲ್ಲಿ ಹೇಳಲಾಗಿದೆ ಮೀಮಾಂಸೆಗೆ ಭಾರತದೊಳಗನ ಮೊಟ್ಟ ಮೊದಲ ಆದಿ ಕೃತಿ ಅಂತಂದ್ರೆ ಭರತನ ನಾಟ್ಯಶಾಸ್ತ್ರ ಅಲ್ಲಿಂದನೆ ಒಂದು ಕಾವ್ಯ ಪ್ರಯೋಗಗಳು ಸಾಹಿತ್ಯ ಪ್ರಯೋಗಗಳು ಪ್ರಾರಂಭ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಆ ಭರತನ ನಾಟ್ಯಶಾಸ್ತ್ರದೊಳಗೆ ಏನೆಲ್ಲ ಹೇಳಿದ್ದಾರೆ ಅಥವಾ ಏನೆಲ್ಲ ಅಂಶಗಳಿವೆ ಅದನ್ನು ಅವಲೋಕನ ಮಾಡಬೇಕಾಗತ್ತೆ ಆಮೇಲೆ ಅಲಂಕಾರ ಮತ್ತು ರೀತಿ ಪ್ರಸ್ಥಾನಗಳು ಧ್ವನಿ ಪ್ರಸ್ಥಾನ ಧ್ವನಿ ಅಂತರ ಭಾವಾವಧಿಗಳು ಕವಿ ಕಾವ್ಯ ಸಹೃದಯ ಕಾವ್ಯದ ಲಕ್ಷಣಗಳು ಸಾಮಾನ್ಯವಾಗಿ ಈ ಐಚ್ಛಿಕ ಕನ್ನಡವನ್ನ ಕನ್ನಡವನ್ನ ಐಚ್ಛಿಕವಾಗಿ ಇಟ್ಕೊಂಡು ಓದಿದಂಥವ್ರಿಗೆ ಇದೆಲ್ಲ ಸರಳ ಆಗಿರ್ತದೆ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಅವ್ರು ಓದಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ಅವ್ರಿಗೆ ಇದ್ರೊಳಗೆ ಪ್ರವೇಶ ಪಡ್ಲಿಕ್ಕೆ ಸಾಕಷ್ಟು ಪರಿಶ್ರಮ ಪಡಲೇಬೇಕಾಗತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ತರಗತಿಯಲ್ಲಿ ಕುಳಿತು ಕೇಳಿದಾಗ ಮಾತ್ರ ಅವುಗಳನ್ನು ಅರ್ಥೈಸಿಕೊಂಡಾಗ ಮಾತ್ರ ಅವುಗಳ ಅರಿವು ನಮಗೆ ಬರ್ಲಿಕ್ಕೆ ಸಾಧ್ಯ ಆದ ಇಲ್ಲದೆ ಇದ್ರೆ ಇವುಗಳ ಬಗ್ಗೆ ನಮಗೆ ಅರಿವು ಮೂಡೋದಕ್ಕನ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ಬೇಸಿಕ್ ನಾಲೆಜ್ ಅಂತ ಇರ್ತತಿ ಒಂದು ಮೂಲ ಜ್ಞಾನ ಅನ್ನುವಂಥದ್ದು ಇರ್ತತಿ ಆ ಮೂಲ ಜ್ಞಾನ ನಮ್ಮಲ್ಲಿ ಇದ್ದಾಗ ಆ ಜ್ಞಾನವನ್ನು ಇಟ್ಟುಕೊಂಡು ನಾವೇನು ಮಾಡಬಹುದು ಒಂದು ಮುಂದಿನ ಅಧ್ಯಯನವನ್ನು ಕೈಗೊಳ್ಳಬಹುದು ಆ ಮೂಲ ಜ್ಞಾನವೇ ಇಲ್ಲದೆ ಇದ್ದಾಗ ಸಾಮಾನ್ಯವಾಗಿ ಇಲ್ಲಿ ಗಮನಿಸಿ ಆ ಒಂದಷ್ಟು ಹದಗೊಳಿಸಿದ ಮಣ್ಣಿದ್ದಾಗ ಆ ಹದಗೊಳಿಸಿದ ಮಣ್ಣಿನಿಂದ ಮೂರ್ತಿ ಮಾಡಬಹುದೇ ವಿನಃ ಇಲ್ಲಿ ನಾವೇ ಆ ಹುಡಿಯನ್ನು ಅಥವಾ ಹೆಂಟೆಯನ್ನು ತಂದು ನಾವೇ ನೀರನ್ನು ತಂದು ಅದನ್ನು ಕಲಿಸಿ ಮುದ್ದೆ ಮಾಡಿ ಆನಂತರ ಮೂರ್ತಿ ಮಾಡಬೇಕು ಅಂತಂದ್ರೆ ಸಮಯದ ಅಭಾವ ಇರ್ತದೆ ಆ ನಿಟ್ಟಿನೊಳಗೆ ಇಲ್ಲಿ ನೀವು ಬರುವಾಗಲೇ ಅಥವಾ ಇಲ್ಲಿ ಅಧ್ಯಯನಕ್ಕೆ ಅಥವಾ ತರಬೇತಿ ಪಡೆಯುವಂತ ಸಂದರ್ಭದೊಳಗ ಬರುವಾಗಲೇ ಒಂದಷ್ಟು ಮೂಲ ಜ್ಞಾನ ನಿಮ್ಮಲ್ಲಿ ಇದ್ರೆ ಆ ಜ್ಞಾನಕ್ಕೆ ನಾವೇನ್ ಆಡ್ ಆನ್ ಮಾಡಬೇಕು ಅಥವಾ ಏನು ಪೂರಕವಾದಂಥ ನಾಲೆಜ್ ಕೊಡಬೇಕು ಅನ್ನುವಂಥದ್ದನ್ನ ಇಟ್ಟುಕೊಂಡು ನಿಮ್ಮನ್ನ ತರಬೇತುಗೊಳಿಸಬಹುದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ಏನು ಅನ್ನುವಂಥ ವಿಚಾರ ಅಟ್ಲೀಸ್ಟ್ ನಮ್ಗೆ ಗೊತ್ತಿರಬೇಕು ಇಲ್ಲದೆ ಇದ್ರೆ ಇವುಗಳನ್ನ ಅರ್ಥೈಸ್ಕೊಳ್ಳೋದು ಅಥವಾ ಅರ್ಥ ಮಾಡಿಸುವಂಥದ್ದು ಕೂಡ ಕಷ್ಟದ ಕೆಲಸ ಅಂತ ಹೇಳ್ತಾ ಇಲ್ಲಿ ನೀವು ಗಮನಿಸಬಹುದು ಕವಿ ಅಂದ್ರೆ ಕವಿ ಅಂದ್ರೆ ಯಾರು ಕವಿಯ ಲಕ್ಷಣಗಳೇನು ಕವಿ ಅಂದ್ರೂ ಆತನೊಳಗೆ ಯಾವ ರೀತಿಯಾದಂತ ಪ್ರತಿಭೆ ಇರಬೇಕು ಕಾವ್ಯ ಅಂದ್ರೆ ಏನು ಕಾವ್ಯದ ಲಕ್ಷಣಗಳಾವು ಕಾವ್ಯ ರಚನೆ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳಿದಾವೆ ಇವನ್ನೆಲ್ಲ ಚರ್ಚೆ ಮಾಡ್ತ ಯಾರ್ಯಾರು ಯಾವ್ಯಾವ ಒಂದು ಮೀಮಾಂಸಕಾರರು ಅಥವಾ ಛಂದಸ್ಸುಕಾರರು ಅಥವಾ ಇಲ್ಲಿ ಅಂ ಅಲಂಕಾರಿಕರು ಯಾವ್ಯಾವ ರೀತಿಯೊಳಗೆ ಹೇಳಿದ್ದಾರೆ ಅನ್ನುವಂತ ಒಂದು ಹೇಳಿಕೆಗಳದಾವಲ್ಲ ಅವುಗಳು ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥದನ್ನ ನಾವು ಗಮನಿಸ್ತಕ್ಕಂಥದ್ದು ಕವಿತೆಗೆ ಯಾವ ಯಾವ ರೀತಿಯಾದಂತಹ ಆಕಾರಗಳು ಬೇಕು ಅಥವಾ ಪರಿಕರ ಅಂದ್ರೆ ಸಾಮಗ್ರಿ ಬೇಕು ಅಂತಕ್ಕಂಥ ವಿಚಾರವು ಕಾವ್ಯದಿಂದ ಏನೆಲ್ಲಾ ಪ್ರಯೋಜನಗಳಾಗ್ತಾವೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದು ರಸ ಧ್ವನಿ ವಿಚಾರ ಧ್ವನಿ ಪ್ರಭೇದಗಳು ವ್ಯಂಜಕ ಸಾಮಗ್ರಿ ಗುಣೀಭೂತ ವ್ಯಂಗ್ಯ ವ್ಯಂಜನ ವಿಚಾರ ಭಾವ ವಿಭಾವ ಅನುಭಾವ ರಸಾನುಭಾವ ರಸ ಪ್ರಭೇದಗಳು ಶಾಂತರಸ ಔಚಿತ್ಯ ಇವೆಲ್ಲವೂ ಕನ್ನಡ ಒಂದು ಸಾಹಿತ್ಯ ಪರಂಪರೆಯನ್ನು ಅವಲೋಕನ ಮಾಡಿದಾಗ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರುವಂತ ಒಂದಷ್ಟು ಅಂಶಗಳಾಗಿದ್ದಾವ ಇವುಗಳನ್ನಿಟ್ಟುಕೊಂಡು ನಾವು ಸಾಹಿತ್ಯ ರಚನೆ ಕಾವ್ಯ ರಚನೆ ನಾಟಕ ರಚನೆ ಅಭಿವ್ಯಕ್ತಿ ಒಂದು ಪ್ರಪಂಚಕ್ಕೆ ಹೆಜ್ಜೆ ನೆಡಬೇಕಾಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಭರತ ಆದಿಯಾಗಿ ವಾಮನ ಇರಬಹುದು ಭಟ್ಟ ಲೊಲ್ಲಟ ಇರ್ಬೋದು ಭಟ್ಟ ಕಳಂಕ ಇರಬಹುದು ಹಾಗೆ ದಂಡಿ ಇರಬಹುದು ಕುಂತಕ ಇರಬಹುದು ಇವರೆಲ್ಲರೂ ಈ ಈ ಒಂದು ಅಂಶಗಳ ಬಗ್ಗೆ ಏನೆಲ್ಲಾ ಹೇಳಿದ್ದಾರೆ ಅದನ್ನ ನಾವು ನೋಡ್ಬೇಕು ಈಗ ಧ್ವನಿ ಅಂದಾಗ ಆನಂದವರ್ಧನ ಅಂತ ಬರ್ತದೆ ಇವರೆಲ್ಲರೂ ಅವರು ಅವ್ರು ಏನೇನು ಹೇಳಿದ್ದಾರೆ ಧ್ವನಿಯ ಬಗ್ಗೆ ಸೊ ಭರತ ಆ ನಾಟ್ಯದ ಬಗ್ಗೆ ಏನೆಲ್ಲಾ ಹೇಳಿದಾನೆ ಇವೆಲ್ಲ ಒಂದು ಹೇಳಿಕೆಗಳ ಬರ್ತಾವ ಆ ಹೇಳಿಕೆಗಳನ್ನು ಕೂಡ ಅಧ್ಯಯನ ಮಾಡಬೇಕು ಅವ್ರು ಹೇಳಿರುವಂತ ಒಂದು ವಾಕ್ಯಗಳನ್ನು ಕೂಡ ಅವಲೋಕನ ಮಾಡಬೇಕು ಆ ಲಕ್ಷಣಗಳನ್ನು ಕೂಡ ನಾವು ಅವಲೋಕನ ಮಾಡಬೇಕು ಕೆಲವೊಂದಿಷ್ಟು ಪ್ರಶ್ನೆಗಳು ಅದರ ಮೇಲೆ ಬರ್ತಾವ ಭರತ ಈ ರೀತಿಯಾಗಿ ಇಲ್ಲಿ ನಾಟ್ಯದ ಬಗ್ಗೆ ಹೇಳ್ತಾನೆ ಛಂದಸ್ಸಿನ ಬಗ್ಗೆ ಹೇಳ್ತಾನೆ ಧ್ವನಿಯ ಬಗ್ಗೆ ಆನಂದವರ್ಧನ ಈ ರೀತಿಯಾಗಿ ಹೇಳಿದ್ದಾನೆ ಸೊ ಆ ಹೇಳಿಕೆಗಳು ಡೆಫಿನಿಷನ್ಸ್ ಏನಿದಾವೆ ಅವುಗಳು ನಮ್ಗೆ ಬಹಳ ಮುಖ್ಯ ಆಗ್ತಾವೆ ಮತ್ತು ಅವರವರ ಪ್ರಸ್ಥಾನಗಳು ಬರ್ತಾವೆ ಯಾವ್ಯಾವ ರೀತಿ ಅವರು ಇಲ್ಲಿ ಒಂದೊಂದು ಪ್ರಸ್ತಾನವನ್ನು ಹುಟ್ಟಾಕಿದ್ರು ಅಂತಕ್ಕಂಥ ವಿಚಾರಗಳು ಸೊ ಅದನ್ನು ಕೂಡ ನಾವು ಇಲ್ಲಿ ಈ ಹಂತದೊಳಗೆ ಅಧ್ಯಯನ ಮಾಡಲೇಬೇಕಾದಂಥದ್ದು ಅನಿವಾರ್ಯತೆ ಇರ್ತದೆ ಅದನ್ನು ಓದ್ಲೇಬೇಕು ಅಂತಕ್ಕಂಥ ವಿಚಾರಗಳು ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆಗಳು ಇದೊಳಗ ಹೇಳ್ತಾವೆ ಅಂತಕ್ಕಂಥ ವಿಚಾರಗಳು ಬರ್ತದೆ ಇನ್ನು ಹಳಗನ್ನಡ ವ್ಯಾಕರಣ ಹಳಗನ್ನಡ ವ್ಯಾಕರಣ ಹೊಸಗನ್ನಡ ವ್ಯಾಕರಣ ಎರಡು ರೀತಿಯಾದಂತ ವ್ಯಾಕರಣವನ್ನು ನಾವು ನೋಡ್ತಾ ಇದ್ವಿ ಹಳಗನ್ನಡ ವ್ಯಾಕರಣ ಅಂದ ತಕ್ಷಣ ನಮಗ ಮೊಟ್ಟ ಮೊದಲ ನೆನಪಾಗೋದು ಕೇಶಿರಾಜ ಕೇಶಿರಾಜನ ಶಬ್ದಮುನಿ ದರ್ಪಣ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಅದು ಅದಾ ಇಲ್ಲಿ ಆ ವ್ಯಾಕರಣ ಕೃತಿಯಿಂದ ಹಿಡ್ಕೊಂಡು ಕನ್ನಡ ವ್ಯಾಕರಣ ಪರಂಪರೆ ಬೆಳೆದು ಬರ್ತದ ಅಂತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಆತ ಇಲ್ಲಿ ಹೇಳಿರುವಂತಹ ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಅಕ್ಷರ ಪ್ರಕರಣ ಸಂಧಿ ಪ್ರಕರಣ ಶಬ್ದ ಪ್ರಕರಣ ನಾಮ ಪ್ರಕರಣ ಕ್ರಿಯಾಪದ ಪ್ರಕರಣ ಅವ್ಯ ಪ್ರಕರಣ ಸೊ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು ಪ್ರಯೋಗ ಪ್ರಕರಣ ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬೇಕು ಸಾಮಾನ್ಯವಾಗಿ ನಾವು ಹೊಸಗನ್ನಡದ ಕೃತಿಗಳು ಇತ್ತೀಚಿನ ಒಂದು ಪಠ್ಯಗಳು ಇತ್ತೀಚಿನ ಒಂದು ಪಠ್ಯ ಅಧ್ಯಯನ ಸಾಮಗ್ರಿಗಳು ಏನಿದಾವಲ್ಲ ಕೇವಲ ಮೇಲ್ ನೋಟದ ಅಥವಾ ಮೇಲ್ ಅಂದ್ರೆ ಸರಳವಾದಂತ ವ್ಯಾಕರಣವನ್ನ ನಿಮ್ಗೆ ಸರಳವಾಗಿ ಕಾಣಿಸಿಕೊಳ್ಳಿ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಅದನ್ನೇ ಅಧ್ಯಯನ ಸಾಮಗ್ರಿಯಾಗಿ ಕೊಡ್ತಾರೆ ಎಸ್ ಎಸ್ ಎಲ್ ಸಿ ಹಂತದ ಇಲ್ಲಿ ವ್ಯಾಕರಣವನ್ನ ನಾವು ಓದಿದ್ರ ಈ ಒಂದು ನೇಮಕಾತಿಗೆ ಸಾಲದು ಗಮನದಲ್ಲಿ ಇಟ್ಕೊಳ್ರಿ ಎಸ್ ಎಸ್ ಎಲ್ ಸಿ ಅಥವಾ ಯು ಸಿ ಮಟ್ಟದ ವ್ಯಾಕರಣವನ್ನು ಓದಿದ್ರೆ ಆ ಸಾಮಗ್ರಿ ಇದಕ್ಕ ಉಪಯೋಗ ಆಗುವುದಿಲ್ಲ ಆಳವಾದಂತಹ ವ್ಯಾಕರಣವನ್ನು ಓದಿದಾಗ ಮಾತ್ರ ಅದು ಮೂಲತಃ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ಶಬ್ದಮುನಿ ದರ್ಪಣವನ್ನು ಇಟ್ಕೊಂಡು ಇಟ್ಟುಕೊಂಡು ಯಾವ್ಯಾವ ಅದನ್ನ ಆಧಾರವಾಗಿ ಇಟ್ಟುಕೊಂಡು ಯಾವ್ಯಾವ ಕೃತಿಗಳು ಬಂದಿದ್ದಾವಲ್ಲ ಅಂತ ಕೃತಿಗಳನ್ನು ಓದಿದ್ರೆ ನಿಮಗೆ ಇಲ್ಲಿ ನೇಮಕಾತಿಯ ಹಂತದ ಒಂದು ಈ ಒಂದು ಪತ್ರಿಕೆ ಸರಳ ಆಗ್ಲಿಕ್ಕೆ ಸಾಧ್ಯ ಐತಿ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳು ನಾವು ಕನ್ನಡ ವ್ಯಾಕರಣವನ್ನು ಅವಲೋಕನ ಮಾಡಿದಾಗಲೇ ಅಕ್ಷರ ಪ್ರಕರಣದಿಂದನೇ ಪ್ರಾರಂಭ ಆಗ್ತೈತಿ ಅದ ಅಕ್ಷರಗಳಲ್ಲಿ ಎಷ್ಟು ಪ್ರಕಾರಗಳದಾವ ಎಷ್ಟು ವಿಧಗಳದಾವ ಎಷ್ಟು ಅಕ್ಷರಗಳದಾವ ಅವುಗಳನ್ನ ಏನೆಲ್ಲ ಅಂತ ಕರೀತಾರೆ ಸೊ ಅಲ್ಲಿಂದನೇ ಪ್ರಾರಂಭ ಆಗ್ತದೆ ಅದ ಹಳಗನ್ನಡದ ವ್ಯಾಕರಣಕಾರರು ಎಷ್ಟು ಅಕ್ಷರಗಳನ್ನು ಬಳಸಿದ್ರು ಹೊಸಗನ್ನಡದ ಕನ್ನಡದ ವ್ಯಾಕರಣಕಾರರು ಎಷ್ಟು ಅಕ್ಷರಗಳನ್ನು ಬಳಸ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳು ಈ ಅಕ್ಷರ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಂಧಿ ಸಮಾಸ ತದ್ದಾಂತ ಕೃದಂತಗಳು ಕ್ರಿಯಾಪದ ಇವೆಲ್ಲ ವ್ಯಾಕರಣದಲ್ಲಿ ಬರುವಂತ ಒಂದು ಭಾಗಗಳು ಅದ ನೀವು ಅಧ್ಯಯನ ಮಾಡಿದ್ರೆ ಸರಿ ಅಧ್ಯಯನ ಮಾಡದೆ ಇದ್ದಿದ್ರೆ ಇದಕ್ಕೆ ನಿಮ್ಗೆ ತರಬೇತಿ ಬೇಕೇ ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇದನ್ನ ಓದಿ ತಿಳ್ಕೊಳ್ಳುವಂಥದ್ದಿಲ್ಲ ಪ್ರಯೋಗ ಮಾಡ್ಬೇಕಿಲ್ಲಿ ಪ್ರಯೋಗಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳಬೇಕು ಅಂದಾಗ ಮಾತ್ರ ಈ ಸಂಧಿ ಪ್ರಕರಣಗಳಾಗಿರ್ಬೋದು ಸಮಾಸ ಪ್ರಕರಣಗಳಾಗಿರ್ಬೋದು ಅರ್ಥ ಆಗ್ತಾವೆ ಇಲ್ಲ ಇದ್ರ ಅರ್ಥ ಆಗೋದೇ ಇಲ್ಲ ಅಂತಕ್ಕಂಥದ್ದು ಅಂಥವುಗಳಿಗೆ ಕನಿಷ್ಠ ಕೆಲವೊಂದಿಷ್ಟು ತರಬೇತಿ ಕೆಲವೊಂದಿಷ್ಟು ತರಗತಿಗಳಾದ್ರೂ ಕೂಡ ನಮಗೆ ಅವಶ್ಯಕತೆ ಇಲ್ಲಿ ಬೇಕೇ ಬೇಕು ಅಂತಕ್ಕಂಥದ್ದು ನಿಮಗೆಲ್ಲ ಕನ್ನಡದ ಸಂಧಿಗಳು ಏಳು ಎಂಟನೇ ತರಗತಿಗೆ ಪ್ರಾರಂಭವಾಗಿರ್ತಾವ್ ಸಂಸ್ಕೃತದ ಸಂಧಿಗಳು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಇಲ್ಲಿ ಇದ್ದೇ ಇರ್ತಾವೆ ಆದ್ರೂ ಕೂಡ ಅಲ್ಲಿ ಹೇಳುವಂಥ ಕ್ರಮ ಬೇರೆ ಅದನ್ನು ನೋಡುವಂಥ ಕ್ರಮನೇ ಬೇರೆ ಆ ಸಂದರ್ಭದೊಳಗೆ ನೀವು ಮಜ್ಜಿಗೆ ಪೂರ್ತಿ ರಾಮಾಯಣ ಅನ್ನೋ ಹಾಗೆ ಎಕ್ಸಾಮ್ ಪೂರ್ತಿಯಾಗಿ ಏನ್ ಬೇಕು ಅದನ್ನ ಓದಿರ್ತೀರಿ ಅದಾದ ಮೇಲೆ ಇಲ್ಲಿ ನಮಗೆ ನೇಮಕಾತಿಗೆ ಯಾವ ರೀತಿಯಾಗಿ ಬೇಕು ಅನ್ನುವಂಥದ್ದು ಅಥವಾ ಆಳವಾದ ಅಧ್ಯಯನ ಅನ್ನುವಂಥದ್ದು ತಮ್ಮಲ್ಲಿ ಇರೋದು ಕಡಿಮೆ ಇತ್ತೀಚೆಗೆ ಸೆಮಿಸ್ಟರ್ ಪದ್ಧತಿಗಳು ಬಂದ ಸೆಮಿಸ್ಟರ್ ಪದ್ಧತಿಯಲ್ಲೂ ಕೂಡ ಜ್ಞಾನವನ್ನ ಬಿಡಿ ಬಿಡಿಯಾಗಿ ಕೊಡ್ಲಾಗ್ತದೆ ಇಡಿಯಾದಂಥ ನಾಲೆಜ್ ಕೊಡೋದಿಲ್ಲ ಈಗ ಒಂದು ಸೆಮಿಸ್ಟರ್ ಗೆ ಅಕ್ಷರ ಪ್ರಕರಣ ಸಂಧಿ ಪ್ರಕರಣ ಇಟ್ಟಿರ್ತಾರೆ ನೆಕ್ಸ್ಟ್ ಒಂದು ಸೆಮಿಸ್ಟರ್ಗೆ ಇಲ್ಲಿ ಕ್ರಿಯಾಪದ ಅವ್ಯಯ ಪ್ರಕರಣ ಇಟ್ಟಿರ್ತಾರೆ ಅಲ್ಲಿ ಹಿಂದೇನು ನಾವು ಓದಿದ್ದೇವೆ ಅನ್ನೋದು ಇಲ್ಲಿ ನೆನಪೇ ಇರೋದಿಲ್ಲ ಯಾಕೆ ಈ ಸೆಮಿಸ್ಟರ್ನಲ್ಲಿ ನಾವು ಇವೆರಡಕ್ಕೆ ಏನ್ ಮಾಡಿರ್ತೀವಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ ಕೊನೆ ಸೆಮಿಸ್ಟರ್ ಬಂದಾಗ ನಮ್ಗೆ ಕೊನೆಗೆ ಎರಡು ಸೆಮಿಸ್ಟರ್ನೊಳಗೆ ಏನು ಕಲ್ಸಿರ್ತಾರ ಅದೇ ನೆನಪಿ ನೆನಪಿಗೆ ಉಳಿದಿರ್ತದೆ ಹೊರತು ಇಡಿಯಾದಂಥ ಒಂದು ಟೆಕ್ಸ್ಟ್ ಪಠ್ಯ ನಮ್ಮ ಮನಸ್ಸಿನೊಳಗೆ ಉಳಿದಿರೋಂಗಿಲ್ಲ ಹೌದಾ ಆ ನಿಟ್ಟಿನೊಳಗೆ ನಮ್ಗೆ ಇಡಿಯಾದಂಥ ಪಠ್ಯ ನೆನಪಿಗು ಉಳಿದ್ರನ್ನ ಮಾತ್ರ ನೇಮಕಾತಿ ಸರಳ ಆಗ್ತದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವೆಲ್ಲವನ್ನು ನಾವು ಕಲಿಬೇಕು ಅಂತಂದ್ರೆ ವ್ಯವಸ್ಥಿತವಾಗಿ ಕಲಿಬೇಕು ಅಂತಂದ್ರೆ ಇದಕ್ಕೆ ಒಂದು ವ್ಯಾಕರಣ ಕೃತಿ ನಿಮಗೆ ಬೇಕೇ ಬೇಕು ಆ ವ್ಯಾಕರಣ ಕೃತಿಯನ್ನು ಒಂದು ಪರಾಮರ್ಶನ ಕೃತಿಯಾಗಿ ರೆಫರೆನ್ಸ್ ಆಗಿ ನೀವು ಇಟ್ಕೊಳ್ಳೇ ಬೇಕಾಗತ್ತೆ ಅಂತಕ್ಕಂಥ ವಿಚಾರ ಒಂದು ಸಾಹಿತ್ಯ ಚರಿತ್ರೆಯ ಒಂದು ಕೃತಿ ನಿಮ್ಮ ಬಳಿ ಇರಬೇಕು ಎರಡನೇದಾಗಿ ಮೀಮಾಂಸೆಯ ಒಂದು ಕೃತಿ ನಿಮ್ಮ ಬಳಿ ಇರಬೇಕು ಮೂರನೇದಾಗಿ ಕನ್ನಡ ವ್ಯಾಕರಣ ಪರಂಪರೆಯನ್ನ ಪ್ರತಿನಿಧಿಸುವಂತ ಒಂದು ಅಥೆಂಟಿಕ್ ಪುಸ್ತಕ ನಿಮ್ಮಲ್ಲಿ ಇರಬೇಕು ಅಂತಕ್ಕಂಥ ವಿಚಾರಗಳು ಈಗ ಇಟ್ಕೊಂಡು ಮುಂದೆ ಹೋಗಬೇಕು ಅಂತಕ್ಕಂಥ ವಿವರಗಳು ಬರ್ತಾವ ಇಲ್ಲಿ ನಾವು ಬಂದಾಗ ಆರಂಭದಲ್ಲಿ ಭಾಷೆಯ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಎರಡನೇದಾಗಿ ಅಕ್ಷರಕ್ಕೆ ಬಂದಾಗ ವ್ಯಾಕರಣಕ್ಕೆ ಬಂದಾಗ ಇಲ್ಲಿ ಅಕ್ಷರಗಳು ಶಬ್ದಗಳು ಬರ್ತವೆ ಅದಾದ ಮೇಲೆ ಸಂಧಿ ಸಮಾಸ ತದಿತಾಂತಗಳು ಕೃದಂತಗಳು ಲಿಂಗ ವಚನ ವಿಭಕ್ತಿ ಹೀಗೆ ಲೇಖನ ಲೇಖನಚ್ಚಿನವರಿಗೆ ಇತ್ತೀಚಿನ ಒಂದು ಪ್ರಯೋಗಗಳು ಲೇಖನಚ್ಚಿನವರೆಗೂ ಕೂಡ ಪ್ರಶ್ನೆಗಳಲ್ಲಿ ಬರ್ತಾವೆ ಅಂತಕ್ಕಂಥದ್ದು ಇದರೊಟ್ಟಿಗೆ ಅಲಂಕಾರಗಳನ್ನು ಕೇಳ್ತಾರೆ ಇದರೊಟ್ಟಿಗೆ ಛಂದಸ್ಸಿನ ಒಂದು ಪ್ರಯೋಗಗಳೇನಿದಾವೆ ಆ ಪ್ರಯೋಗಗಳು ಕೂಡ ಇಲ್ಲಿ ಬರ್ತಾವ ಆ ಎಲ್ಲದರ ಮೇಲೆ ಒಂದು ಪ್ರಶ್ನೆಗಳು ನೀವು ಗಮನಿಸಿ ಪ್ರಶ್ನೆ ಅಲ್ಲಿ ಕೇಳಿದ್ದಾರೆ ಹಾಗಾಗಿ ಪ್ರತಿ ಹಂತವೂ ಕೂಡ ಇದು ಬರ್ತದೆ ಇದು ಕೇಳೋದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಳ್ಬೇಡಿ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ರೆ ನಮ್ಗೆ ನೇಮಕಾತಿ ಸರಳ ಆಗ್ತದೆ ಅನ್ನುವಂತ ವಿಚಾರವನ್ನು ಇಟ್ಕೊಳ್ಬೇಕು ಇಲ್ಲಿ ಛಂದಸ್ಸು ಅಂತ ಹೇಳಿದೆ ನಾವು ಛಂದಸ್ಸಿನ ಬಗ್ಗೆ ನೀವು ಗಮನಿಸಬಹುದು ಗಣ ಪ್ರಾಸ ಐತಿ ಇಲ್ಲಿಂದಲೇ ಪ್ರಾರಂಭ ಆಗತ್ತೆ ಛಂದಸ್ಸಿನ ಮೂರು ಮುಖ್ಯ ಅಂಗಗಳು ಅಂತ ಹೇಳಿದೆ ನಾವು ಮೂರು ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ನಾವು ಹೌದಾ ಸೊ ಗಣ ಪ್ರಾಸ ಐತಿ ಅದರಿಂದಲೇ ಒಂದು ಕನ್ನಡ ಛಂದಸ್ಸಿನ ಪರಂಪರೆ ಪ್ರಾರಂಭ ಆಗತ್ತೆ ಅಂತಕ್ಕಂಥದ್ದು ಅಲ್ಲಿ ವರ್ಣ ವೃತ್ತಗಳು ಅಹ್ ಸಮರೋತ್ತ ಅರ್ಧ ಸಮರೋತ್ತ ಮಾತ್ರ ಗಣ ಅದ್ರೊಳಗೆ ಷಟ್ಪದಿ ರಗಳೆ ಅಂಶಗಣದಲ್ಲಿ ಲಲಿತ ರಗಳೆ ಉತ್ಸಾಹ ರಗಳೆ ಸೊ ಹೀಗೆ ಮುಂದೆ ನಾವು ನೋಡ್ತಾ ಇದ್ದೀವಿ ಅಕ್ಕರಿಕೆ ತ್ರಿಪದಿ ಮದನವತಿ ಎಳೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಹಾ ಮುಖ್ಯವಾಗಿ ನಾವು ಮೂರು ಒಳಗ ಗಣಗಳನ್ನು ವಿಂಗಡಣೆ ಮಾಡಬಹುದಿಲ್ಲ ಇಲ್ಲಿ ಹೇಳಿದಾರೆ ಮಾತ್ರ ಗಣ ತದನಂತರದೊಳಗೆ ಅಂಶಗಣ ಆ ನಂತರದೊಳಗೆ ಅಕ್ಷರಗಣ ಅಕ್ಷರಗಣವನ್ನು ಅಧ್ಯಯನಕ್ಕೆ ಇಟ್ಟಿಲ್ಲ ಆದ್ರೆ ಓದಿದ್ರೆ ತಪ್ಪಿಲ್ಲ ಅಂತಕ್ಕಂಥ ವಿಚಾರಗಳು ಮೊದ್ಲು ಗಣದೊಳಗೆ ಷಟ್ಪದಿಗಳನ್ನ ನೋಡ್ತೀನೋ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅನ್ನುವಂಥ ಆರು ಷಟ್ಪದಿಗಳ ಬಗ್ಗೆನೂ ಕೂಡ ನಮ್ಗೆ ಇರಬೇಕು ಜ್ಞಾನ ಇರಬೇಕು ಯಾವ ಷಟ್ಪದಿಯಲ್ಲಿ ಎಷ್ಟು ಒಂದು ಮಾತ್ರೆಗಳು ಬರ್ತಾವ ಇಲ್ಲಿ ಆರು ಸಾಲಂತೂ ಕಡ್ಡಾಯವಾಗಿ ಇರಲೇಬೇಕು ಅಂತಕ್ಕಂಥ ವಿಚಾರಗಳು ಎಷ್ಟು ಮಾತ್ರೆಗಳು ಬರ್ತಾವ ಏನೆಲ್ಲ ನಿಯಮಗಳಿದಾವೆ ಅವುಗಳನ್ನೆಲ್ಲ ಅಧ್ಯಯನ ಮಾಡಲೇಬೇಕು ಅಂತಕ್ಕಂಥ ವಿಚಾರಗಳು ಅಲ್ಲಿ ಅಂಕಗಳು ಬರ್ತಾವ ಕಂದ ರಗಳೆಗಳ ಪ್ರಯೋಗಗಳು ಬರ್ತಾವ್ ಇನ್ನು ಅಂಶಗಣಗಳು ಬರ್ತಾವ ಅಂಶಗಣಗಳಲ್ಲಿ ಅಕ್ಷರಗಣಗಳು ಬರ್ತಾವೆ ಇಲ್ಲಿ ವೃತ್ತಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅಂತೇಳಿ ಈ ಮೂರೂ ವಿಭಾಗಗಳನ್ನು ನಾವು ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಬರುವಂಥ ಘಟಕಗಳು ಏನದ ಉಪ ಘಟಕಗಳು ಆ ಎಲ್ಲ ಉಪ ಘಟಕಗಳಿಗೂ ಅಂಕಗಳನ್ನು ನಿರ್ಧಾರ ಮಾಡಿರ್ತಾರೆ ಅಂತಕ್ಕಂಥದ್ದು ಒಂದು ವರ್ಷ ಒಂದಕ್ಕೆ ಹೆಚ್ಚು ಕೊಟ್ಟಿರ್ಬೋದು ಒಂದಕ್ಕೆ ಕಡಿಮೆ ಪ್ರಾತಿನಿಧ್ಯ ಕೊಟ್ಟಿರಬಹುದು ಅದನ್ನು ನೀವು ಪ್ರಶ್ನೆ ಪತ್ರಿಕೆ ನೋಡಿದಾಗ ನಿಮಗೊಂದು ನೀವೇ ಒಂದು ಬ್ಲೂ ಪ್ರಿಂಟ್ ನೀಲ ನಕ್ಷೆಯನ್ನು ತಯಾರು ಮಾಡ್ಕೊಂಡು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಲಂಕಾರ ಕೊಟ್ಟಿದ್ದಾರೆ ಅಲ್ಲಿ ಛಂದಸ್ಸಿತ್ತು ಇಲ್ಲಿ ಅಲಂಕಾರ ಇದೆ ಅಲಂಕಾರನು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು ಹತ್ತನೇ ತರಗತಿಗೆ ಬಂದಾಗ ನಾವು ಛಂದಸ್ ಹೇಳಲೇಬೇಕು ನಾವು ಮಕ್ಕಳಿಗೆ ಛಂದಸ್ ಹೇಳಬೇಕು ಅಲಂಕಾರ ಹೇಳಬೇಕು ಅಂದಾಗ ನಾವು ಅದರೊಳಗೆ ಏನಾಗಿರ್ಬೇಕು ಪಾಂಡಿತ್ಯವನ್ನು ಪಡೆದಿರಲೇಬೇಕು ಅಂತಕ್ಕಂಥದ್ದು ನೀವು ಗಮನಿಸಿ ಒಬ್ಬರು ಯಾವ್ದಾರು ಊರಿಗೆ ಹೋಗಿ ಬಂದಿದ್ರು ಅಂತಂದ್ರೆ ಆ ಊರಿನ ಹಾದಿಯನ್ನ ತೋರಿಸ್ಲಿಕ್ಕೆ ಸಮರ್ಥರಾಗ್ತಾರೆ ನಾವು ಆ ಊರಿಗೆ ಹೋಗಿಲ್ಲ ಅಂತಂದ್ರೆ ಇನ್ನು ದಾರಿ ಹೆಂಗೆ ತೋರಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ನಮಗ ಜ್ಞಾನ ಇದ್ದಾಗ ಕೊಡ ತುಂಬಿದ್ರ ಆ ತುಂಬಿದ ಕೊಡದಿಂದ ಹಲವಾರು ಜನರ ಒಂದು ದಾಹವನ್ನ ತೀರಿಸಬಹುದು ಕೊಡನ ತುಂಬಿಲ್ಲ ಅಂತಂದ್ರೆ ದಾಹವನ್ನ ಹೇಗೆ ತೀರಿಸಲಿಕ್ಕೆ ಸಾಧ್ಯ ಹಂಗ ನಮ್ಮೊಳಗ ನಾಲೆಜ್ ಇದ್ದಾಗ ನಮ್ಮೊಳಗ ಜ್ಞಾನ ಇದ್ದಾಗ ನಾವು ಇತರರಿಗೆ ಹೇಳಿಕ್ಕೆ ಯೋಗ್ಯತೆಯನ್ನ ಪಡ್ಕೊಳ್ತೇವೆ ಇಲ್ಲ ಇದ್ರೆ ಸಾಧ್ಯ ಇಲ್ಲ ಆ ನಿಟ್ಟಿನೊಳಗ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಯೋಜಿಸುವಂತ ಸಮಿತಿ ಈ ಪಠ್ಯಕ್ರಮವನ್ನು ಇಟ್ಟಿದೆ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಉಪಮಾ ಮತ್ತು ರೂಪಕ ಅಲಂಕಾರಗಳ ಬಗ್ಗೆ ಮಕ್ಕಳಿಗೆ ಹೇಳೇಬೇಕಾಗುತ್ತೆ ಹೌದಾ ಆ ಪಠ್ಯ ಅದಲ್ಲಿ ಅವು ಇದ್ದೇ ಇರ್ತಾವ ಅಂತಕ್ಕಂಥದ್ದು ಸೊ ಆ ಕಾರಣಕ್ಕಾದರೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕು ಅದರೊಟ್ಟಿಗೆ ನಾವು ಶಿಕ್ಷಕರಾಗಿರೋ ಹಾಗೂ ಅವರು ಇಲ್ಲಿ ಸಾಕಷ್ಟು ಅದರ ಜೊತೆಗೆ ಅಲಂಕಾರಗಳನ್ನು ಹೇಳ್ತಾರೆ ಶಬ್ದ ಅಲಂಕಾರದೊಳಗೆ ಅನುಪ್ರಾಸ ಯಮಕ ಚಿತ್ರಕವಿತ ಅದಾಲಂಕಾರಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಬರ್ತವೆ ಇಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರ ಅಂತಕ್ಕಂಥದ್ದು ತರಗತಿಗೆ ಬಂದಾಗ ಅದನ್ನು ವಿಶಾಲವಾಗಿ ವ್ಯಾಪಕ ಅರ್ಥದೊಳಗೆ ಅಧ್ಯಯನ ಮಾಡಬಹುದು ಉದಾಹರಣೆ ಸಹಿತ ಅಧ್ಯಯನ ಮಾಡಬಹುದು ಆದರೆ ಇದೊಂದು ದಿಕ್ಸೂಚಿಯ ಒಂದು ತರಗತಿಯಾಗಿರೋದ್ರಿಂದ ಮುಂದುವಂಥ ಒಂದು ದಿನಗಳಲ್ಲಿ ನಾವು ಪ್ರತ್ಯೇಕವಾಗಿ ಈ ಎಲ್ಲ ಹಂತಗಳೊಳಗೆ ನಿಮ್ಮನ್ನು ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಭೇಟಿ ಆಗ್ತೀವಂತ ಅದರಲ್ಲಿ ಒಂದು ಪಠ್ಯಕ್ರಮ ಏನು ಹೇಗೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಆ ಶಬ್ದಾಲಂಕಾರ ಬಂದಾಗ ಅಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ ಇಲ್ಲಿ ಶಬ್ದಗಳೇ ಮುಖ್ಯ ಹೌದಾ ಶಬ್ದಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಅಲಂಕಾರಗಳು ಅಲ್ಲಿ ಪ್ರಯೋಗ ಆಗ್ತವೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇಲ್ಲಿ ಅರ್ಥಾಲಂಕಾರ ಇಲ್ಲಿ ಅರ್ಥವನ್ನು ಇಟ್ಟುಕೊಂಡು ಅಲಂಕಾರಗಳು ಪ್ರಯೋಗ ಆಗ್ತಾವೆ ಮುಖ್ಯವಾಗಿ ಉಪಮ ರೂಪಕಗಳು ಅಲ್ಲಿ ಬಳಕೆ ಆ ಆನಂತರದು ದೀಪಕ ದೃಷ್ಟಾಂತ ಉತ್ಪ್ರೇಕ್ಷ ತತ್ವಶ ಶ್ಲೇಷ ಸ್ವಭಕ್ತಿ ಈಗ ಪ್ರಾಚೀನ ವ್ಯಾಕರಣ ನೂರಕ್ಕೂ ಹೆಚ್ಚು ಅಲಂಕಾರಗಳನ್ನ ಅಲ್ಲಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಆದ್ರೆ ನಮಗ ಅತಿ ಹೆಚ್ಚು ಬಳಕೆಯಲ್ಲಿ ಇರುವಂತ ಅಲಂಕಾರಗಳು ಯಾವುವು ಕನ್ನಡದಲ್ಲಿ ಪ್ರಯೋಗಗೊಂಡ ಅತಿ ಹೆಚ್ಚು ಅಲಂಕಾರಗಳು ಯಾವುವು ಅನ್ನೋದನ್ನ ಗಮನಿಸಿ ಒಂದಷ್ಟು ಪಟ್ಟಿ ಮಾಡಿ ಕೊಡ್ಲಾಗದ ಅಂತ ಅತಿ ಹೆಚ್ಚು ಅಂತಂದ್ರೆ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರಗಳ ಬಳಕೆ ಆಗಿದವ್ರು ನೀವು ಗಮನಿಸ್ಬೋದು ಕನ್ನಡದ ಕವಿಗಳಲ್ಲಿ ಉಪಮಾ ಲೋಲ ಅಂತ ಯಾರನ್ನ ಕರೀತಾರೆ ಅಂದ್ರೆ ಅತಿ ಹೆಚ್ಚು ಉಪಮೇಯಗಳನ್ನ ಬಳಸಿದಂತವನು ಉಪಮಾನಗಳನ್ನು ಬಳಸಿದಂತವನು ಯಾರು ಅಂತಂದಾಗ ಉಪಮಾ ಲೋಲ ಲಕ್ಷ್ಮೀಶ ಕವಿ ಅಂತ ಕರಿತಾ ನಾವು ಸೊ ಅದ ನಂತರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ ರೂಪಕ ಅಲಂಕಾರವನ್ನು ಅತಿ ಹೆಚ್ಚು ಬಳಕೆ ಮಾಡುವಂತ ಕವಿ ಯಾರು ಅಂದಾಗ ಕುಮಾರ ಅಂತ ಹೇಳ್ತೀವಿ ಹಾಗಾಗಿ ಆ ಇಲ್ಲಿ ನೀವು ಗಮನಿಸಬಹುದು ಅವರು ಇಬ್ರು ಸಹಿತ ಸಮರ್ಥವಾಗಿ ಉಪಮಾ ಮತ್ತು ರೂಪಕ ಅಲಂಕಾರವನ್ನು ಕನ್ನಡದೊಳಗೆ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಉದಾಹರಣೆಗಳು ಅವರ ಕೃತಿಗಳಲ್ಲಿ ಸಿಗ್ತಾವೆ ಅಂತಕ್ಕಂಥದ್ದು ಹಿಂಗೆ ಒಂದಷ್ಟು ಪಠ್ಯ ನಿಮಗಾಗಿ ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿಗಾಗಿ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಹಾಗಾದ್ರೆ ಇದರ ಒಂದು ಹಂತಕ್ಕೆ ಇಲ್ಲಿ ಹೋಗೋದಾದ್ರೆ ಅದು ಸಿಲೆಬಸ್ ಪಠ್ಯಕ್ರಮ ಅಂತ ಇನ್ನು ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಬೋಧನಾ ಕ್ರಮ ಏನು ಈಗ ಶಿಕ್ಷಕರಾಗುವವ್ರ ನಾವು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಇಂತಹ ಒಂದು ನೇಮಕಾತಿಗೆ ನಮ್ಗೆ ಕೇವಲ ವ್ಯಾಕರಣ ಸಾಹಿತ್ಯ ಭಾಷೆ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಬಂದಂತಹ ಸಂದರ್ಭದೊಳಗೆ ಅಂದ್ರೆ ಭಾಷಾ ಶಿಕ್ಷಕರಾಗುವಂತ ಸಂದರ್ಭದೊಳಗೆ ಭಾಷಾ ಬೋಧನೆಯ ಕೌಶಲ್ಯಗಳು ನಮ್ಗೆ ಅತ್ಯಗತ್ಯ ನೀವಾಗಲೇ ಬಿ ಎಡ್ ಅಲ್ಲಿ ತರಬೇತಿ ಪಡೆಯುವಂಥ ಸಂದರ್ಭದೊಳಗೆ ಭಾಷಾ ಕೌಶಲ್ಯಗಳನ್ನು ಬೋಧನಾ ಕೌಶಲ್ಯಗಳನ್ನು ಬೋಧನಾ ಕಲೆಗಳನ್ನು ಅಧ್ಯಯನ ಮಾಡಿ ಬಂದಿರ್ತೀರಿ ಅದರದೇ ಒಂದು ಪಠ್ಯವನ್ನು ಇಲ್ಲಿ ಇಟ್ಟಿಯಾರೇ ಅಂತಕ್ಕಂಥದ್ದು ಭಾಷೆ ಅಂದ್ರೆ ಏನು ಅದು ಹೆಂಗೆ ಹುಡುತು ಅದರ ಸ್ವರೂಪಗಳು ಯಾವ್ಯಾವು ಸೊ ಈ ಎಲ್ಲ ಇದ್ದಾವೆ ಭಾಷಾ ಕೌಶಲ್ಯ ಮಾತನಾಡೋದು ಹೆಂಗ ಅಥವಾ ಬರೆಯೋದು ಹೆಂಗ ಓದೋದು ಹೆಂಗ ಅನ್ನುವಂಥ ಅದಾವಲ್ಲ ಆ ಕೌಶಲ್ಯಗಳು ಯಾವ್ಯಾವು ಭಾಷಾ ಕಲಿಕೆಯಲ್ಲಿ ಮಕ್ಕಳನ್ನ ತೊಡಗಿಸೋದು ಹೇಗ ಮನೋವೈಜ್ಞಾನಿಕ ನಿಯಮಗಳು ಹೆಂಗದ ಭಾಷೆಯನ್ನು ಪ್ರಯೋಗ ಮಾಡೋದಕ್ಕೆ ಭಾಷಾ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ಈಗಾಗಲೇ ಕಲ್ತಿರ್ತೀರಿ ನೀವು ಅದನ್ನ ರೀಕಾಲ್ ಮಾಡಬೇಕು ಅದನ್ನ ಪುನಃ ಸ್ಮರಣೆ ಮಾಡುವಂಥ ಕೆಲಸಗಳನ್ನು ಮಾಡಿದಾಗ ನಮ್ಗೆ ಇಲ್ಲಿ ನಮಗೆ ಅಧ್ಯಯನ ಅಥವಾ ಪರೀಕ್ಷೆ ಸುಲಭ ಆಗ್ತದೆ ಅದನ್ನೇ ಭಾಷಾ ಬೋಧನೆಯ ತತ್ವಗಳು ಅನ್ನುವಂಥ ಪಠ್ಯದೊಳಗೆ ಕೊಟ್ಟಿಯಾರ ಅಂತಕ್ಕಂಥದ್ದು ಇನ್ನು ಭಾಷಾ ಬೋಧನೆಯ ಗುರಿಗಳು ಯಾವ್ಯಾವು ಭಾಷಾ ಬೋಧನೆ ಪದ್ಧತಿಗಳು ಯಾವ್ಯಾವು ಅದಾವ ಅನುಗಮನ ನಿಗಮನ ಅನ್ನುವಂಥ ಬರ್ತಾವೆ ಅನ್ನ ಪದ್ಧತಿಗಳನ್ನು ನಾವು ಅವಲೋಕನ ಮಾಡಬೇಕು ಕನ್ನಡ ಭಾಷಾ ಪಠ್ಯಪುಸ್ತಕದ ಪುಸ್ತಕದ ಸ್ವರೂಪ ಹೆಂಗಿರ್ತದೆ ಸಾಮಾನ್ಯವಾಗಿ ನಾವು ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳನ್ನ ನೋಡಿದಾಗ ಪದ್ಯ ಗದ್ಯ ಇರ್ತದೆ ಇನ್ನೂ ದೀರ್ಘವಾಗಿ ಉನ್ನತ ವ್ಯಾಸಂಗಕ್ಕೆ ಬಂದಾಗ ಪದ್ಯ ಗದ್ಯ ನಾಟಕ ಮತ್ತು ವ್ಯಾಕರಣ ಅನ್ನುವಂತ ನಾಲ್ಕು ಭಾಗಗಳನ್ನು ಮಾಡಿರ್ತಾರೆ ಯಾಕಂದ್ರೆ ನಾವು ಯಾವ ಒಂದು ಭಾಗಕ್ಕೆ ಯಾವ ರೀತಿಯಾದಂಥ ಪಾಠ ಯೋಜನೆಗಳು ಲೆಸನ್ ಪ್ಲಾನ್ ತಯಾರು ಮಾಡಬೇಕು ಯಾವ ರೀತಿಯಾಗಿ ಮಕ್ಕಳಿಗೆ ಮನವೊಟ್ಟು ಹೇಳಬೇಕು ಇದೆಲ್ಲವೂ ಕೂಡ ನೀವು ಓದಿರ್ತೀರಿ ಆದರೂ ಸಹಿತ ಅವುಗಳನ್ನು ಓದ್ಲೇಬೇಕಾದಂತ ಅನಿವಾರ್ಯತೆ ಮತ್ತೆ ಶಿಕ್ಷಕನು ಭಾಷಾ ಶಿಕ್ಷಕರಾದಂತಹ ವ್ಯಕ್ತಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅವನ ಒಂದು ಅಹ್ ಯಾವ್ಯಾವ ರೀತಿಯ ಬೆಳೆಸ್ಕೊಳ್ವಂತ ಕ್ರಮಗಳನ್ನು ಮಾಡಬೇಕು ಅದು ಕೂಡ ಇಲ್ಲಿ ನಮಗಿರ್ತದೆ ಆಮೇಲೆ ಆಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ ಅಂತಕ್ಕಂಥದನ್ನ ಹಮ್ಮಿಕೊಳ್ಬೇಕು ಭಾಷಾ ಮೌಲ್ಯಮಾಪನ ಮಾಡುವಾಗ ಯಾವ ಕ್ರಮಗಳನ್ನ ಬಳಕೆ ಮಾಡಬೇಕು ನಿರಂತರ ಮತ್ತು ವ್ಯಾಪಕ ಬೋಧನೋಪಕರಣಗಳನ್ನು ಬಳಸಬೇಕೋ ಬೇಡವೋ ಬಳಸಿದ್ರೆ ಏನಾಗ್ತದೆ ಬಳಸ್ತಾ ಇದ್ರೆ ಏನಾಗ್ತದೆ ಇವೆಲ್ಲವನ್ನು ಕೂಡ ನಿಮ್ಗೆ ಅಹ್ ಬಿ ಕಲ್ಸಿರ್ತಾರೆ ಪಟ್ಟೆ ಇರ್ತದೆ ಅದನ್ನ ಮತ್ತೆ ಮತ್ತೆ ನಾವು ಇಲ್ಲಿ ಓದಬೇಕು ಈ ರೀತಿಯಾದಂತಹ ಒಂದು ಆ ಬೋಧನಾ ಕ್ರಮ ನಮಗೆ ಮತ್ತೆ ಬೇರೆ ಬೇರೆ ವಿಷಯದಲ್ಲಿ ಉದಾಹರಣೆಗಾಗಿ ನೀವು ಸಮಾಜಶಾಸ್ತ್ರದ ಒಂದು ವಿಷಯವನ್ನು ಓದಿ ಅಂದ್ರೆ ಸಮಾಜ ವಿಜ್ಞಾನದ ವಿಷಯವನ್ನು ಓದಿ ಅಲ್ಲೂ ಕೂಡ ನೇಮಕಾತಿಯನ್ನು ಬಯಸ್ತಾ ಇದ್ರೆ ನಮ್ಗೆ ಈ ಒಂದು ಹಂತದೊಳಗಿರುವಂತಹ ಶಿಕ್ಷಕನ ಶಿಕ್ಷಕನ ಲಕ್ಷಣಗಳು ಅಲ್ಲೂ ಕೂಡ ನಮ್ಗೆ ಸಹಾಯಕ ಆಗ್ತದೆ ಒಂದು ನಾಲೆಜ್ ಇನ್ನೊಂದು ಒಂದು ಅಧ್ಯಯನಕ್ಕೂ ಕೂಡ ನಮ್ಗ ಹೆಲ್ಪ್ ಆಗ್ತಾ ಇರ್ತದೆ ಇಲ್ಲಿ ಜನರಲ್ ಪತ್ರಿಕೆ ಕೆಲವೊಂದು ಸಂದರ್ಭದ ಸೈಕಾಲಜಿ ಅನ್ನುವಂಥದ್ದು ಮನೋವಿಜ್ಞಾನಕ್ಕೂ ಕೂಡ ಇಲ್ಲಿ ಬರುವಂಥ ಕೆಲವೊಂದಿಷ್ಟು ಅಂಶಗಳು ಸಹಾಯಕವಾಗಿ ಬರ್ತಾವ ಮನೋವಿಜ್ಞಾನದಲ್ಲಿ ಕಲಿತಂಥ ಕೆಲವೊಂದಿಷ್ಟು ಅಂಶಗಳು ಈ ಭಾಷಾ ಬೋಧನೆಯ ತತ್ವದೊಳಗೆ ನಮಗೆ ಹೆಲ್ಪ್ ಆಗ್ತಿರ್ತಾವೆ ಹಂಗ ನಾಲೇಜನ್ನು ನಾವು ಬೇರೆ ಬೇರೆ ಆಯಾಮದೊಳಗೆ ಅರಿತುಕೊಳ್ಳುವ ತಿಳಿದುಕೊಳ್ಳುವಂಥ ಕಲೆ ನಮ್ಮೊಳಗೆ ಕರಗತ ಆಗಿರಬೇಕು ಅಂತಕ್ಕಂಥದ್ದು ಆಮೇಲೆ ಭಾಷಾ ಪ್ರಯೋಗಾಲಯದಿಂದ ಏನಾಗ್ತದೆ ಅಂತಕ್ಕಂಥದ್ದು ಭಾಷಾ ಚಟುವಟಿಕೆಗಳು ಯಾವುವು ಹಿಂಗೆ ಒಟ್ಟಾರೆಯಾಗಿ ಭಾಷಾ ಬೋಧನೆಯನ್ನ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳದಾವ ಅದನ್ನ ಬೇಡ್ನಲ್ಲಿ ಓದಿರ್ತೀರಿ ಅದನ್ನೇ ಮತ್ತೆ ನಮಗ ಇಲ್ಲಿ ನೇಮಕಾತಿಯಲ್ಲೂ ಕೂಡ ಕೇಳುವಂತ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳು ಬರ್ತಾವ ಹಾಗಾದ್ರೆ ಇಲ್ಲಿ ಯಾವ್ಯಾವ ಒಂದು ಪಠ್ಯ ಪುಸ್ತಕಗಳನ್ನ ನಾವು ರೆಫರೆನ್ಸ್ ಆಗಿ ಓದ್ಬೇಕು ಪರಾಮರ್ಶನ ರೀತಿ ಒಳಗೆ ಓದ್ಬೇಕು ಅಂದಾಗ ಇಲ್ಲ ಒಂದಷ್ಟು ಪಠ್ಯಗಳನ್ನು ಅಂದ್ರೆ ಇದು ಇಲಾಖೆ ಬಿಡಗಿರು ಬಿಡುಗಡೆ ಮಾಡಿರುವಂತಹ ಸಿಲೆಬಸ್ ಪಠ್ಯಕ್ರಮ ಆಗಿರೋದ್ರಿಂದ ಅಷ್ಟೇ ಇಲ್ಲಿ ಅಳವಡಿಸಲಾಗಿದೆ ಇದನ್ನೂ ಮೀರಿ ಅನೇಕ ಪಠ್ಯಗಳದಾವ್ ಅನೇಕ ಒಂದು ಪುಸ್ತಕಗಳು ನಮಗೆ ಮಾರುಕಟ್ಟೆಯಲ್ಲಿ ಅದಾವ ಗ್ರಂಥಾಲಯದೊಳಗೆ ಸಿಗುತ್ತಾವ ಅದನ್ನು ಓದುವಂತ ಕ್ರಮವನ್ನು ರೂಢಿಸ್ಕೊಳ್ಬೇಕು ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ತಹಸು ಶ್ಯಾಮರಾಯ್ರು ಬರೆದಿದ್ದಾರೆ ಮುಗುಳಿ ಅವರು ಬರೆದಿದ್ದಾರೆ ಅವ್ರ ಪುಸ್ತಕನೇ ಬೇರೆ ಇವ್ರ ಪುಸ್ತಕನೇ ಬೇರೆ ಎರಡು ಪುಸ್ತಕಗಳನ್ನ ಇಟ್ಟುಕೊಂಡು ನೀವು ಅಧ್ಯಯನ ಮಾಡಬಹುದು ಅಂತಕ್ಕಂಥ ವಿಚಾರಗಳು ಭಾರತೀಯ ಕಾವ್ಯ ಮೀಮಾಂಸೆ ತೀನಾಂಶಿ ಅವರ ಪ್ರಸಿದ್ಧ ಕೃತಿ ಅದು ಸೊ ಅದನ್ನು ಕೂಡ ನೀವು ಅಧ್ಯಯನ ಮಾಡಬಹುದು ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಕನ್ನಡ ಸಾಹಿತ್ಯ ಪರಿಷತ್ ಕಸಾಪ ಬೆಂಗಳೂರಿನವರು ಇಲ್ಲಿ ಪ್ರಕಟ ಮಾಡಿರುವಂತಹ ಕನ್ನಡ ವ್ಯಾಕರಣ ಧರ್ಮ ಶಬ್ದಮಣಿ ಧರ್ಮ ಕನ್ನಡದಲ್ಲಿ ಸಾಕಷ್ಟು ವ್ಯಾಕರಣ ಕೃತಿಗಳು ಬಂದಿದಾವೆ ಅಂತಕ್ಕಂಥದ್ದು ಕನ್ನಡ ಕೈಪಿಡಿ ಮೈಸೂರು ವಿಶ್ವವಿದ್ಯಾಲಯದವರು ಅದ ಕುವೆಂಪುರವರು ಇದನ್ನ ಸಂಪಾದನೆ ಮಾಡಿ ಕೊಡುತ್ತಾರೆ ಆ ಒಂದು ಪುಸ್ತಕ ನಮಗೆ ಪರಾಮರ್ಶನಕ್ಕೆ ಬಳಸ್ಕೊಳ್ಬಹುದು ಅಂತಕ್ಕಂಥದ್ದು ಮಾತೃಭಾಷಾ ತತ್ವ ಮತ್ತು ಬೋಧನಾ ಮಾರ್ಗ ಅನ್ನುವಂಥದ್ದು ಆಧುನಿಕ ಶಿಕ್ಷಣದ ಒಲವುಗಳು ಡಿ ಎಸ್ ಆರ್ ಟಿ ಅನ್ನುವಂಥ ಒಂದು ಸಂಸ್ಥೆ ಅಂದ್ರೆ ಶಿಕ್ಷಣ ತರಬೇತಿ ಸಂಸ್ಥೆ ಏನಿದೆಯಲ್ಲ ಆ ಸಂಸ್ಥೆ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದೆ ಆ ಪುಸ್ತಕವು ಕೂಡ ನಮ್ಗೆ ರೆಫರೆನ್ಸ್ ಪರಾಮರ್ಶನವಾಗಿದೆ ಅಂತಕ್ಕಂಥ ವಿಚಾರಗಳು ಈ ರೀತಿಯೊಳಗ ಕೆಲವೊಂದಿಷ್ಟು ಪರಾಮರ್ಶನ ಕೃತಿಗಳಾಗಿರ್ತವೆ ಜೊತೆಗೆ ಈಗಾಗಲೇ ಇರುವಂತ ಕನ್ನಡದ ಪಠ್ಯ ಪುಸ್ತಕಗಳು ಅಂದ್ರೆ ಸರಿಸುಮಾರು ಎಂಟರಿಂದ ಹನ್ನೆರಡನೇ ತರಗತಿವರೆಗಿನ ಕನ್ನಡ ಪಠ್ಯ ಪುಸ್ತಕಗಳು ಜೊತೆಗೆ ಒಂದು ನಮಗೆ ಅರಿವಾಗುವಂತ ಸಮಗ್ರ ವ್ಯಾಕರಣ ಅಂತ ಒಂದು ಕೃತಿ ಇವೆಲ್ಲವೂ ಸಹಿತ ನಮ್ಗ ಆಕಾರಗಳಾಗಿರ್ತವೆ ಆ ಆಕಾರಗಳನ್ನ ಇಟ್ಕೊಂಡು ಓದಬೇಕು ಅಂತಕ್ಕಂಥ ವಿಚಾರ ಯಾರು ವ್ಯಾಕರಣ ಬಲ್ಲಿದ್ದೀರಿ ಯಾರ ಸಾಹಿತ್ಯವನ್ನು ಓದ್ಕೊಂಡಿರಿ ಯಾರ ಮೀಮಾಂಸೆಯನ್ನು ತಿಳ್ಕೊಂಡಿರಿ ಅವ್ರ ಕ್ವಶನ್ ಪೇಪರನ್ನು ಇಟ್ಕೊಳ್ರಿ ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡ್ರಿ ಅಂತಕ್ಕಂಥದ್ದು ಯಾರಿಗೆ ಇದರೊಳಗೆ ಪ್ರವೇಶ ಇಲ್ಲ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ತಾವ ಮತ್ತು ಪ್ರಶ್ನೆ ಪತ್ರಿಕೆಯ ಸ್ವರೂಪಗಳೇನು ಮತ್ತು ನಮಗೆ ಸಂಧಿ ಅಂದ್ರೆ ಬರೋಂಗಿಲ್ಲ ಸಮಾಸ ಅಂದ್ರೆ ಬರೋಂಗಿಲ್ಲ ಅಲಂಕಾರ ಛಂದಸ್ಸು ಇಲ್ಲೆಲ್ಲ ಪ್ರವೇಶನೂ ನಮಗಿಲ್ಲ ಅಂದಾಗ ನಿಮಗೆ ಅತಿ ಅಗತ್ಯವಾಗಿ ತರಬೇತಿಯ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರಗಳು ಅಂಥವರು ಇಲ್ಲಿ ತರಬೇತಿಯನ್ನು ಸೇರಿಕೊಂಡು ನೀವು ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿಯೊಳಗೆ ನಾವು ನೀವು ಮತ್ತೆ ಭೇಟಿಯಾಗೋಣ ಈ ಒಂದು ಪಠ್ಯಕ್ರಮದ ಕುಂತಂತೆ ಸಣ್ಣ ಸಣ್ಣ ಒಂದು ಸಂಗತಿಗಳನ್ನು ಇನ್ನು ಮುಂದಿನ ಒಂದು ತರಗತಿಗಳಲ್ಲಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು